ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ಶ್ರೀ ಭರತ್ ಕುಮಾರ್ ಅನ್ನುವರ ಒಂದು ಅವರೇ ಹೊಲದಲ್ಲಿದ್ದೇವೆ. ಇವರು ಒಂದು ಎಕರೆ ಪ್ರದೇಶದಲ್ಲಿ ಒಂದು ಅವರೇ ಬೆಳೆದಿದ್ದಾರೆ. ಈ ಅವರೇ ಕುರಿತು ಇವತ್ತಿನ ಕಂತಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಎಂ ಪದ್ಮನಾಭನ್ ಅವ್ರನ್ನ ಮಾತಾಡಿಸಿ, ಈ ಅವರೇ ಬೆಳೆಯಲ್ಲಿ ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಅನುಸರಣೆ ಮಾಡಬೇಕು, ಮತ್ತು ಇದರಲ್ಲಿ ಯಾವ್ಯಾವ ಸೂಕ್ತ ತಳಿಗಳಿದ್ದಾವೆ, ಯಾವ ಪ್ರದೇಶದಲ್ಲಿ ಇದು ಸೂಕ್ತ ಆಗ್ತದೆ, ಅದಲ್ಲದೆ ಇದು ಸೀಸನ್ ಅಂತ ಬಂದಾಗ ಯಾವ ಸೀಸನಲ್ಲಿ ನಾವು ನಾಟಿ ಮಾಡಿದ್ರೆ ಒಂದು ಉತ್ತಮವಾದ ಇಳುವರಿಯನ್ನು ಕೂಡ ತೆಗೆದುಕೊಳ್ಳಬಹುದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಸರ್, ಇವತ್ತು ನಾವೊಂದು ಅವರೇ ಬೆಳೆಯ ಕುರಿತು ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ. ಸರ್, ಓಕೆ. ಸರ್, ಮೊದಲನೇದಾಗಿ ಕೇಳೋದಾದರೆ ಈ ಅವರೇ ಬೆಳೆನ ನಮಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ಈಗ ಅವರೇ ಬೆಳೆ ನಾವು ನಮ್ಮ ಒಂದು ದಕ್ಷಿಣ ರಾಜ್ಯಗಳಲ್ಲಿ, ದಕ್ಷಿಣ ಜಿಲ್ಲೆಗಳಲ್ಲಿ ನಾವೇನು ಕಾಣ್ತಾ ಇದ್ದೀವಿ, ಅವರೇ ಬೆಳೆ ಪ್ರಸಿದ್ಧವಾಗಿದ್ದು ಮತ್ತು ಇದು ಹಿಂಗಾರಿ ಪ್ರಮುಖವಾದ ಒಂದು ಹಿಂಗಾರಿ ಬೆಳೆ ಆಗಿರ್ತದೆ. ಮತ್ತು ಈ ಒಂದು ಅವರೇ ಬೆಳೆ ನಾವು ಹಸಿ ಕಾಯಿಗೆ ಮತ್ತು ಒಣ ಕಾಳಿಗೆ ನಾವು ಎರಡು ಈ ರೀತಿಯಲ್ಲಿ ನಾವು ಬಳಸ್ಬೋದಾಗಿದೆ. ಹಸಿಕಾಯಿ ಬಂದಾಗ ನಮ್ಗೆ ಹಾಗೆ ನೋಡಿದಂಗೆ ತುಂಬ ಒಂದು ರುಚಿಕರವಾಗಿದ್ದು ಮತ್ತು ತುಂಬ ಬೇಡಿಕೆನೂ ಕೂಡ ಇದೆ. ಹಿಂಗಾರಿ ಬೆಳೆಯಲ್ಲಿ ಬಂದಾಗ ಹಿಂಗಾರಿ ಸಮಯದಲ್ಲಿ ತುಂಬ ಬೇಡಿಕೆನೂ ಕೂಡ ಇದೆ. ಒಣಕಾಳು ಕೂಡ ನಮಗೆ ತುಂಬಾ ಬೇಡಿಕೆ ಇದೆ ಮತ್ತು ಒಣಕಾಳು ಕೂಡ ನಾವು ಮಾಡ್ಕೊಬೋದಾಗಿದೆ. ಓಕೆ ಸರ್, ಇದ್ರದ್ದು ಮೇಜರ್ ಯೂಸೇಜು ಅಂದರೆ ನಾವು ಬಳಕೆ ಮಾಡೋದು ಹಸಿಕಾಯಿಯಾಗೆ ಜಾಸ್ತಿ ಮಾಡ್ತೀವ, ಹೆಂಗೆ ಸರ್ ಇದು? ಇದು ಮೇಜರ್ ಯೂಸೇಜ್ಗಿಂತ ಹೆಚ್ಚಾಗಿ ಹೆಂಗೆ ಹೇಳ್ಬೇಕಂದ್ರೆ, ನಾವು ಸಮಯಕ್ಕೆ ತಕ್ಕಂತೆ ಈಗ ನಾವು ಹಿಂಗಾರಿ ಬೆಳೆ ಅಂತ ಬಂದಾಗ ನಮಗೆ ಈ ಒಂದು ಸಮಯದಲ್ಲಿ ಹಸಿ ತರಕಾರಿ ಅಂತ ನಾವು ಬಳಸೋದಕ್ಕೆ ಯಾವುದೂ ಕೂಡ ಸಿಗೋದಿಲ್ಲ. ನಮ್ಮ ಕೃಷಿ ಬೆಳೆಗಳಲ್ಲಿ ಬಂದರೆ ನಮಗೆ ತೊಗರಿ ಬಿಟ್ಟರೆ ನೆಕ್ಸ್ಟ್ ನಮಗೆ ಇದು ಅವರೆಕಾಯಿ ಸಿಗುತ್ತೆ. ಹಾಗೆ ತೊಗರಿ ಕೂಡ ನಾವು ಹೇಳ್ದಂಗೆ ನಮ್ಮ ಒಂದು ದಕ್ಷಿಣ ರಾಜ್ಯಗಳಲ್ಲಿ, ದಕ್ಷಿಣ ಜಿಲ್ಲೆಗಳಲ್ಲಿ ಬಂದಾಗ ನಮಗೆ ತೊಗರಿ ಒಂದು ವಿಸ್ತೀರ್ಣ ಆಗಿ ತುಂಬ ಕಡಿಮೆ ಇದೆ. ಅದೇ ಥರ ರೀತಿ ಬಂದಾಗ ನಮಗೆ ಅವರೇ ಬೆಳೆ ಬಂದಾಗ ನಮಗೆ ಇದು ವಿಸ್ತೀರ್ಣ ಹೆಚ್ಚಾಗಿದೆ ಮತ್ತು ಎಲ್ಲ ಒಂದು ಜಿಲ್ಲೆಗಳು, ದಕ್ಷಿಣ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಒಂದು ಅವರೇ ಬೆಳೆ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಇದು ಕೂಡ ಒಂದು ಪ್ರಮುಖ ಒಂದು ತರಕಾರಿ ಬೆಳೆಗೆ ನಾವು ಕಾಣ್ಬೋದಾಗಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ನಾವು ಜಾಸ್ತಿ ಹೋದಾಗ ಈ ಜೋಳ ತೊಗರೆ ಅದೆಲ್ಲ ಜಾಸ್ತಿ ಸಿಗುತ್ತೆ. ನಾವು ದಕ್ಷಿಣ ಕರ್ನಾಟಕ ಈ ಕಡೆ ಬಂದಾಗ ಈ ಸಮಯದಲ್ಲಿ ಸ್ಪೆಷಲಿ ನಾವು ರಬ್ಬಿ ಕ್ರಾಪ್ ಅಂತ ಏನು ಹೇಳ್ತೀವಿ, ಹಿಂಗಾರಾಗಿ ಅವರೇ ಜಾಸ್ತಿ ನೋಡೋಕೆ ಸಿಗುತ್ತೆ ಸರ್ ತರಕಾರಿಯಾಗಿ. ಸರ್, ಈಗ ಇದ್ರದ್ದು ಮಹತ್ವ ಏನಿದೆ ಸರ್, ನಾವು ಇದನ್ನು ಏನಕ್ಕೆ ಬೆಳೀಬೇಕು? ಈಗ ನಾವು ಹೇಳಬೇಕು ಅಂದರೆ ಏನು ನಮ್ಮ ಅವರೇ ಬೆಳೆ ನಮ್ಮ ಹಿಂದಿನ ಒಂದು ಕೃಷಿ ಪದ್ಧತಿಗಳು ನೋಡಿದಾಗ ನಮಗೆ ಒಂದು ಮಿಶ್ರ ಬೆಳೆ ಪದ್ಧತಿ ಮತ್ತು ಅಕಡಿ ಸಾಲಾಗಿ ನಾವು ಈ ಒಂದು ಅವರೇ ಬೆಳೆ ನಾವು ಕಾಣ್ತಾ ಇದ್ವು ಹಿಂದಿನ ಒಂದು ನಮ್ಮ ಕೃಷಿ ಪದ್ಧತಿಗಳಲ್ಲಿ. ಈಗ ಏನಾಗ್ತದೆ, ನಮ್ಮ ಒಂದು ಅಕಡಿ ಪದ್ಧತಿ ಮತ್ತು ಅಂತರ್ಬೆಳೆ ಪದ್ಧತಿಗಳು ತುಂಬ ಕಡಿಮೆ ಆಗ್ತದೆ. ಏಕಬೆಳೆ ಪದ್ಧತಿ ಎಲ್ಲ ಕಡೆ ಪ್ರಚಲಿತಲಿದೆ. ಹಾಗಾಗಿ ಏನು ಮಾಡ್ತಾರೆ, ಈ ಒಂದು ಅವರೇ ಬೆಳೆನ ಏಕಬೆಳೆ ಪದ್ಧತಿಯಾಗಿ ನಾವು ಕಾಣ್ತಾ ಇದ್ದೀವಿ. ಈಗ ಮಿಶ್ರ ಬೆಳೆ ಮತ್ತು ಅಕಡಿ ಸಾಲಲ್ಲಿ ನಾವು ಕಾಣ್ತಾ ಇಲ್ಲ, ಏಕಬೆಳೆ ಪದ್ಧತಿಯಾಗಿ ಒಂದೇ ಬೆಳೆಯಾಗಿ ನಾವು ಈಗ ಹಿಂಗಾರಿ ಬೆಳೆ ನಾವು ಕಾಣ್ತಾ ಇದ್ದೀವಿ. ಸರ್, ಈಗ ಈ ಅವರೆ ಅನ್ನೋದು ನಾವು ವರ್ಷ ಪೂರ್ತಿ ಬೆಳಿಬೋದು ಸರ್, ಮುಂಗಾರಲ್ಲೂ ಬೆಳಿಬೋದು ಹಿಂಗಾರಲ್ಲೂ ಬೆಳಿಬೋದು. ಏನು ವ್ಯತ್ಯಾಸ ಆಗುತ್ತೆ ಸರ್ ಹಿಂಗಾರು ಮುಂಗಾರು ಬೆಳೆಯೋದಕ್ಕೆ? ಈಗ ಅವರೇ ಬೆಳೆ ನಾವು ನೋಡಿರುವಂಗೆ ಇದು ಹಿಂಗಾರು ಪ್ರಮುಖವಾದ ಹಿಂಗಾರಿ ಬೆಳೆಯಾಗಿದೆ. ಇದು ನಾವು ಮುಂಗಾರು ಕೂಡ ಬೆಳೆಯಬಹುದು. ನಮ್ಮ ಒಂದು ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡಿದ ತಳಿಗಳ ನೂತನ ತಳಿಗಳ ಬಗ್ಗೆ ಹೇಳೋದ ಬಂದಾಗ ನಮಗೆ ಇದು ವರ್ಷಪೂರ್ತಿ ಬೆಳೆದ ತಳಿಗಳಾಗಿರ್ತವೆ. ಹಾಗಾಗಿ ಮುಂಗಾರು ಮತ್ತು ಹಿಂಗಾರಲ್ಲಿ ಕೂಡ ಬೆಳಿಬೋದು. ಆದರೆ ಹಿಂಗಾರಲ್ಲಿ ಬೆಳೆದಾಗ ಒಂದು ವಿಶೇಷ ಗುಣ ನಾವು ಕಾಣ್ಬೋದು. ಯಾಕೆಂದರೆ ಹಿಂಗಾರಲ್ಲಿ ನಾವು ಹಾಗೆ ನೋಡಿದ ಒಂದು ಚಳಿ ಒಂದು ಸಂದರ್ಭ ಇರ್ತದೆ ಮತ್ತು ಚಳಿ ವಾತಾವರಣ ಇರೋದ್ರಿಂದ ಏನಾಗುತ್ತೆ, ಈ ಒಂದು ಅವರೇ ಬೆಳೆಗೆ ಚಳಿ ವಾತಾವರಣ ಸೃಷ್ಟಿಯಾದಾಗ ಚಳಿ ವಾತಾವರಣ ಬಂದಾಗ ನಮ್ಗೆ ಏನಾಗುತ್ತೆ, ಒಂದು ಫೋಲಿಕ್ ಆ್ಯಸಿಡ್ ಅಂತೇಳಿ ಒಂದು ಆ್ಯಸಿಡ್ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಆ್ಯಸಿಡ್ ಸ್ಟಿಮ್ಯುಲೇಟ್ ಆದಾಗ ಮತ್ತೆ ನಮಗೆ ಸೊಗಡು ಅಂತ ಏನು ಹೇಳ್ತೀವಿ, ನಮಗೆ ರುಚಿ ನಮಗೆ ಹೆಚ್ಚಾಗುತ್ತೆ, ಸುವಾಸನೆ ರುಚಿ ಕೂಡ ಹೆಚ್ಚು, ಕಾಯಿನ ರುಚಿ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಹಿಂಗಾರಿ ಬೆಳೆಯಲ್ಲಿ ಬೆಳೆದಾಗ, ಹಿಂಗಾರಿ ಸಮಯದಲ್ಲಿ ಬೆಳೆದಾಗ ಈ ಒಂದು ಸೊಗಡು ಆಗಲಿ ಮತ್ತು ರುಚಿ ಆಗಲಿ ನಮ್ಗೆ ಹೆಚ್ಚಾಗುತ್ತೆ. ಒಂದು ಫೋಲಿಕ್ ಆ್ಯಸಿಡ್ ಒಂದು ಉತ್ಪನ್ನ ಮೂಲಕ ನಮಗೆ ಇದು ಒಂದು ಉತ್ತಮವಾಗಿ ಕಾಣಿಸುತ್ತೆ. ಸರ್, ಈಗ ಇದಕ್ಕೆ ಇದ್ರದ್ದು ಸ್ಥಿತಿಗತಿ ಯಾವ ರೀತಿ ಇದೆ ಸರ್? ಈಗ ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಇದನ್ನು ಜಾಸ್ತಿ ಬೆಳೀತಾರೆ ಅಂತ ಹೇಳಿದ್ರಿ ಸರ್ ನೀವು, ಇದ್ರದ್ದು ಏರಿಯಾ ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ ಹೇಗೆ ಸರ್ ಈಗ ಅವರೇದು? ಈಗ ತಮಗೆಲ್ಲ ಗೊತ್ತಿರೋಂಗೆ ಬೆಂಗಳೂರು ಮಾರ್ಕೆಟಲ್ಲಿ ನೋಡಿದಾಗ ಒಂದು ಅವರೇಕಾಯಿ ಒಂದು ಕೆಜಿಗೆ ನೋಡಿದ್ರು ಕೂಡ ನಮಗೆ ಇಲ್ಲ ಕನಿಷ್ಠ ಪಕ್ಷ ಒಂದು 40-50 ರೂಪಾಯಿ ಒಂದು ಕೆಜಿಗೆ ಸಿಗ್ತಾ ಇದೆ. ಹಾಗಾಗಿ ಏನಾಗ್ತದೆ, ಪ್ರಮುಖವಾಗಿ ಆ ಒಂದು ತರಕಾರಿ ಬೆಳೆ ಆಗಿದ್ದು ಮತ್ತು ಒಣಕಾಳು ಕೂಡ ಆಗಿರೋದ್ರಿಂದ ಒಂದು ಉತ್ತಮವಾದ ಬೆಳೆ ರೈತರು ಕೂಡ ಸಿಗೋದ್ರಿಂದ ಒಂದು ಪ್ರಮುಖವಾಗಿ ಇದು ಎಲ್ಲ ಒಂದು ಜಿಲ್ಲೆಗಳ ದಕ್ಷಿಣ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳನ್ನ ನಾವು ಕಾಣ್ತೀವಿ. ಇದ್ರ ಜೊತೆಗೆ ಮುಖ್ಯವಾಗಿ ಬಂದಾಗ ನಮಗೆ ಇದು ಒಂದು ಹಸಿಕಾಯಿ ಮತ್ತು ಒಣಕಾಳು ಉಪಯೋಗಿಸೋ ಜೊತೆಗೆ ಏನಾಗ್ತದೆ, ಇದು ನಾವು ಎಲ್ಲ ನಮ್ಮ ಗಿಡ ಕಟಾವು ಆದಮೇಲೆ ನಾವು ಕಾಯಿ ಎಲ್ಲ ಕಟಾವು ಆದಮೇಲೆ ಈ ಒಂದು ಉಳಿಕೆಯನ್ನು ಬೆಳೆಯ ಉಳಿಕೆಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಕೂಡ ನಮಗೆ ಒಂದು ಭೂಮಿಯಲ್ಲಿ ಒಂದು ಸಾರಜನಕ ಅಂಶ ನಾವು ಹೆಚ್ಚು ಮಾಡ್ಬೋದಾಗಿದೆ. ಓಕೆ
ಸರಿ, ಹಾಗಾದ್ರೆ ಇದು ವಾತಾವರಣದಲ್ಲಿನ ಸಾರಜನಕ ಫಿಕ್ಸ್ ಮಾಡುತ್ತಾ ಹೆಂಗೆ ಸರ್ ಈ ಬೆಳೆ? ಹೌದು, ಇದು ವಾತಾವರಣ ಸಾರಜನಕನ ಒಂದು ಭೂಮಿಯಲ್ಲಿ ಫಿಕ್ಸ್ ಮಾಡಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಒಂದು ಹಸಿರೆಲ್ಲ ಗೊಬ್ಬರ ಕೂಡ ಇದ್ದು ನಾವು ಬೆಳಿಬೋದಾಗಿದೆ. ಯಾಕಂದ್ರೆ ನಮ್ಮ ಎಲ್ಲ ಕಟಾವ್ ಆದ್ಮೇಲೆ ಈ ಒಂದು ಬೆಳೆ ಎಲ್ಲ ಕಟಾವ್ ಆದ್ಮೇಲೆ ಈ ಒಂದು ಗಿಡಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಬೇಕಾದ ಒಂದು ಹಸಿರೆಲ್ಲ ಗೊಬ್ಬರ ಕೂಡ ಅದನ್ನ ಭೂಮಿಗೆ ಪರಿವರ್ತಿಸ್ಬೋದಾಗಿದೆ. ಓಕೆ, ಹಾಗಾಗಿ ಇದ್ರ ಮಹತ್ವ ಬಹಳ ಇದೆ. ಬಹಳ ಇದೆ. ಓಕೆ ಸರ್. ಸರ್, ಈಗ ಇದನ್ನ ಒಂದು ರಾಗಿ ಬೆಳೆಗೆ ಕಂಪೇರ್ ಮಾಡಿದ್ರೆ ಈ ಅವರೇ ಹೇಗೆ ಉತ್ತಮ ಸರ್? ಈಗ ತಮ್ಗೆ ಗೊತ್ತಿರೋಂಗೆ ರಾಗಿ ಬೆಳೆ ಅಂತ ಬಂದ ನಮಗೆ ಇದು ನಮ್ಮ ಒಂದು ದಕ್ಷಿಣ ಜಿಲ್ಲೆಗಳಲ್ಲಿ ಬಂದಾಗ ನಾಲ್ಕುವರೆ ತಿಂಗಳು ಬೇಕಾಗುತ್ತೆ. ಮೂರಿಂದ ನಾಲ್ಕುವರೆ ತಿಂಗಳು ಪ್ರತಿ ಒಂದು ರಾಗಿ ಬೆಳೆ ಕಟಾವು ಸಮಯಕ್ಕೆ ಬೇಕಾಗುತ್ತೆ. ಒಂದು ಸಾರಿ ನಾವು ಕಟಾವು ಆದಮೇಲೆ ಮತ್ತೆ ನಮ್ಮ ರಾಗಿ ಬೆಳೆ ನಾವು ಮತ್ತೆ ನಾವು ಇದು ಮಾಡೋಕ್ಕಲ್ಲ, ಮತ್ತೆ ಬಿತ್ತನೆ ಮಾಡಬೇಕಾಗುತ್ತೆ, ಮತ್ತೆ ಮುಂದಿನ ವರ್ಷಕ್ಕೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಆದರೆ ಅವರೇ ಬೆಳೆ ಆ ರೀತಿ ಅಲ್ಲ. ಒಂದು ಸಾರಿ ನಾವು ಬಿತ್ತನೆ ಆದಮೇಲೆ ಇದು ಕನಿಷ್ಠ ಪಕ್ಷ ಬಿತ್ತನೆ ಸಮಯದಲ್ಲಿ ಆದಮೇಲೆ ಒಂದು ಬೆಳೆ ತೆಗಿತೀವಿ. ತದನಂತರ ನಾವು ನೀರಿನ ಒಂದು ಅನುಕೂಲತೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನೀರು ಹಾಯಿಸೋದ್ರ ಮುಖಾಂತರ ಮತ್ತೆ ಎರಡು ಬೆಳೆಗಳನ್ನ ನಾವು ತೆಗಿಬೋದಾಗಿದೆ. ಹಾಗಾಗಿ ಒಂದು ಸಾರಿ ನಾವು ಬಿತ್ತನೆ ಮಾಡಿದ್ರೆ ಒಂದು ಅವರೇ ಬೆಳೆ ಒಂದು ಬಿತ್ತನೆ ಮಾಡಿದ್ಮೇಲೆ ಬಿತ್ತನೆ ಒಂದು ಕೊಯ್ಲು ಮತ್ತು ಬಿತ್ತನೆ ನಂತರ ನೀರು ಹಾಯಿಸ್ಕೊಂಡು ಮತ್ತು ಗಿಡ ಹೂವಾಗುತ್ತೆ, ಮತ್ತು ಅದೇ ರೀತಿ ಎರಡು ಕೊಯ್ಲು ನಾವು ಮಾಡ್ಬೋದು. ಹಾಗಾಗಿ ನಾವು ಒಂದು ಮೂರು ಕೊಯ್ಲು ನಾವು ಬೇಕಾದ್ರೆ ತೆಗಿಬೋದಾಗಿದೆ ಅವರೇ ಬೆಳೆಯಲ್ಲಿ. ಆವರೇಜ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಬರೆದ್ರೆ ಮೂರು ಕೊಯ್ಲು ಕೂಡ ಮಾಡ್ಕೊಬೋದು, ಮಾಡ್ಕೊಬೋದು, ಉತ್ತಮ ಇಳುವರಿ ಕೂಡ ನಾವು ಪಡಿಬೋದು. ಓಕೆ ಸರ್, ಹಾಗಾಗಿ ಇದೊಂದು ಉತ್ತಮ ಬೆಳೆ ಅಂತ ಹೇಳ್ತೀವಿ. ಯಾಕೆ ನಮ್ಮ ಈ ಬೇರೆ ನಮ್ಮ ಏಕದಳ ಬೆಳೆಗಳು ಬಂದಾಗ ರಾಗಿ ಆಗಲಿ ತೊಗರಿ ಆಗಲಿ ಇವೆಲ್ಲ ಒಂದು ಬಾರಿ ನಾವು ಬಿತ್ತನೆ ಕಟಾವು ಆದ್ಮೇಲೆ ಮತ್ತು ನಾವು ಮತ್ತೆ ಒಂದು ಗಿಡದ ಒಂದು ಬೆಳೆ ತೆಗೆಯೋದಕ್ಕಾಗಲ್ಲ, ಮತ್ತೆ ಮುಂದಿನ ವರ್ಷಕ್ಕೆ ಬಿತ್ತನೆ ಮಾಡಬೇಕಾಗತ್ತೆ. ಆದರೆ ಈ ಒಂದು ಅವರೇ ಬೆಳೆಯಲ್ಲಿ ಆ ರೀತಿ ಇಲ್ಲ. ಆ ರೀತಿ ಇಲ್ಲ ಸರ್. ಇದಕ್ಕೆ ಮಣ್ಣು ಹವಾಗುಣ ಯಾವ ರೀತಿ, ಮೊದಲನೇದಾಗಿ ಹವಾಗುಣಕ್ಕೆ ಬರೋಣ ಸರ್, ಯಾವ ರೀತಿಯ ಹವಾಗುಣ ಸೂಕ್ತ ಸರ್ ಇದೆ ಅವರಿಗೆ? ಇದಕ್ಕೆ ನಾವು ಹೇಳ್ದಂತೆ ಇದು ಒಂದು ಪರಿಶಿಷ್ಟವಾದ ಒಂದು ಹವಾಗುಣ ಅಂತ ನಾವು ಬಯಸೋದಿಲ್ಲ. ಒಂದು ಸಮ ಪ್ರಮಾಣದ ಬಿಸಿಲು ಮತ್ತು ಒಂದು ಚಳಿ ಪ್ರಮಾಣ ಹೆಚ್ಚಾಗಿ ಇದ್ದಂಥ ಸಂದರ್ಭದಲ್ಲಿ ಇದು ಒಂದು ಉತ್ತಮ ಬೆಳೆ ಆಗುತ್ತೆ. ಮತ್ತು ಅದರಲ್ಲೂ ಕೂಡ ಬಂದ ನಮ್ಮ ಕೆಂಪು ಮಣ್ಣಿನ ಪ್ರದೇಶ ತುಂಬ ಸೂಕ್ತವಾದ ಒಂದು ಮಣ್ಣಾಗುತ್ತೆ. ಇದು ಬೆಳೆ ಒಂದು ಉತ್ತಮ ಬೆಳೆಗೆ ಒಂದು ಕೆಂಪು ಮಣ್ಣಿನ ಪ್ರದೇಶ ತುಂಬ ಸೂಕ್ತವಾಗಿರ್ತದೆ ಈ ಬೆಳೆಗೆ. ಓಕೆ ಸರ್. ಸರ್, ಈಗ ಮಣ್ಣಿನಲ್ಲಿ ಪಿ ಎಚ್ಚು ಇಷ್ಟೇ ಇರಬೇಕು, ಈ ಪಿ ಎಚ್ ಹೆಚ್ಚು ಸ್ವಲ್ಪ ಕಡಿಮೆ ಇದ್ದಲ್ಲಿ ಅಥವಾ ಜಾಸ್ತಿ ಇದ್ದಲ್ಲಿ ಬರಲ್ವಾ, ಆ ರೀತಿ ಏನಾದರೂ? ಆ ರೀತಿಯ ಸಮಸ್ಯೆನೇ ಇಲ್ಲ. ಈ ಪಿ ಎಚ್ ಅಂತೇನು ರಸಸಾರ ಅಂತೇನು ಹೇಳ್ತೀವಿ, ಇದು ನಮಗೆ ಒಂದು ಒಂದು ನಾರ್ಮಲ್ ಸ್ಥಿತಿಯಲ್ಲಿ ಇದ್ರೆ ನಮಗೆ ಅಂದ್ರೆ ತೊಂದರೆ ಏನಿಲ್ಲ. 6.5-7 ಅಂತ ಏನು ನಾವು ನಾರ್ಮಲ್ ಪಿ ಎಚ್ ಅನ್ನು ಹೇಳ್ತೀವಿ ಅದ್ರ ನಮಗೆ ಸಾಕಾಗುತ್ತೆ. ಒಂದು ಉತ್ತಮವಾದ ಬೆಳೆಯೋಕೆ ತೊಂದರೆ ಏನಿಲ್ಲ. ತೊಂದರೆ ಇಲ್ಲ ಸರ್. ಈಗ ಇದ್ರದ್ದು ಭೂಮಿ ಸಿದ್ಧತೆ ನಾವು ಯಾವ ರೀತಿ ಮಾಡ್ಕೋಬೇಕು ಸರ್? ಭೂಮಿ ಸಿದ್ಧತೆ ಅಂತ ಬಂದಾಗ ನಮಗೆ ಒಂದು ಉಳುಮೆ ಮಾಮೂಲಿ ಒಂದು ಬೆಳೆ ಕಟಾವು ಆದಮೇಲೆ ಏನಾದ್ರು ರಾಗಿ ಬೆಳೆ ಏನಾದರೂ ಹಾಕಿದರೆ ಆ ಬೆಳೆ ಕಟಾವಾದ ನಂತರ ನಾವು ಒಂದು ಉಳುಮೆ ಮಾಡ್ಕೊಳ್ಬೇಕಾಗುತ್ತೆ. ಉಳುಮೆ ನಂತರ ಒಂದು ಬಿತ್ತನೆಗೆ ನಾವು ಮಾಡ್ಬೋದಾಗಿದೆ. ಅಂಥ ಒಂದು ಭೂಮಿ ಸಿದ್ಧತೆ ಒಂದು ಅಷ್ಟೊಂದು ನಮಗೆ ಅವಶ್ಯಕತೆ ಇರೋದಿಲ್ಲ. ಒಂದು ಸಮ ಪ್ರಮಾಣದ ಒಂದು ಭೂಮಿ ಸಿದ್ಧತೆ ಮಾಡ್ಕೊಂಡು ಸಾಕಾಗುತ್ತೆ. ಒಂದ್ಸಲ ಉಳುಮೆ ಮಾಡಿಬಿಟ್ಟು ಅದನ್ನು ಹದ ಮಾಡಿಕೊಂಡು ಬಿತ್ತನೆ ಮಾಡ್ಬೋದಾಗಿದೆ. ಬಿತ್ತನೆ ಮಾಡ್ಬೋದು. ಓಕೆ ಸರ್. ಈಗ ಇದರಲ್ಲಿ ತಳಿಗಳು ಯಾವ್ಯಾವ ಇದಾವೆ ಸರ್? ಇದ್ರ ಮುಖ್ಯವಾಗಿ ಈಗ ಬಹಳಷ್ಟು ಸಿರೀಸ್ಗಳು ನೋಡ್ತೀವಿ. ತಳಿಗಳು ಅಂತ ಬಂದಾಗ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ವತಿಯಿಂದ ಒಂದು ಎರಡು ತಳಿಗಳನ್ನ ಬಿಡುಗಡೆ ಮಾಡ್ತಾರೆ. HA3 ಅಂತ ಹೇಳ್ತೀವಿ, HA4 ಅಂತ ಹೇಳ್ತೀವಿ. ಇದು ಹೆಬ್ಬಾಳವ್ರೆ ಅಂತ, HA ಅಂದರೆ ಹೆಬ್ಬಾಳವ್ರೆ ಅಂತ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರೋದ್ರಿಂದ ಇದು HA3 ಮತ್ತು HA4 ಅಂತ ಹೇಳಿರ್ತೀವಿ. ಇದು 3 ಮತ್ತು 4 ಎರಡು ತಳಿ ಈಗ ಆಗಲೇ ಪ್ರಚಲಿತಲಿದೆ. ಇನ್ನೊಂದು ಹೊಸ ತಳಿ ಕೂಡ ಬಿಡುಗಡೆ ಮಾಡಿದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, HA5 ಅಂತೇಳಿ, ಅಂದರೆ ಹೆಬ್ಬಾಳವ್ರೆ 5 ಅಂತೇಳಿ ಇನ್ನೊಂದು ಹೊಸ ನೂತನ ತಳಿಗಳನ್ನು ಬಿಡುಗಡೆ ಮಾಡಿದರೆ ಈ ರೀತಿಯಾಗಿ 3, 4 ಮತ್ತು 5 ಅಂತೇಳಿ ಒಂದು HA3, HA4 ಮತ್ತು HA5 ಅಂತೇಳಿ 3 ತಳಿಗಳನ್ನ ನಾವು ಕಾಣ್ತೀವಿ ಹೆಬ್ಬಾಳವ್ರೆಯಲ್ಲಿ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾ ಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿ ಸೈಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್,
ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್, 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿ ದೀಪ, ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿ ದೀಪ ಎರೆಗೊಬ್ಬರ. ಸರ್, ಈಗ ಈ ತಳಿಗಳಲ್ಲಿ ವಿಶೇಷತೆ ಏನು ಸರ್? ಈಗ ಹೆಬ್ಬಾಳವರೇದು, ಈಗ ಹೆಬ್ಬಾಳವರೇ ವಿಶೇಷತೆ ಅಂತ ಬಂದಾಗ ತಮಗೆಲ್ಲ ಗೊತ್ತಿರೋ, ನಮ್ಮ ರೈತ ಬಾಂಧವರು ಏನು ಬೆಳೀತಾರೆ, ಪುಟ್ಟವರೇ ದಬ್ಬೆ ಅವರೇ ಅಂತ ಬೆಳೀತಾರೆ. ಸ್ಥಳೀಯವಾಗಿ ನಮ್ಮ ಒಂದು ದಕ್ಷಿಣ ಜಿಲ್ಲೆಗಳಲ್ಲಿ ನಾವು ಕಾಣ್ಬೋದು. ಇದು ಸಣ್ಣ ಕಾಳಿನ ಒಂದು ಗಾತ್ರ ಇರ್ತದೆ, ಇದು ಪುಟ್ಟವರೆ ಅಂತ ಹೇಳ್ತೀವಿ, ದಬ್ಬೆ ಅವರೇ ಅಂತ ಹೇಳ್ತೀವಿ. ಈ ಒಂದು ಕಾಳೇನಪ್ಪ ಅಂದರೆ ಇವು ನಮಗೆ ಒಂದು ಸ್ಥಳೀಯವಾಗಿ ಇವು ಹಿಂಗಾರು ಸ್ಥಳೀಯ ತಳಿಗಳಾಗಿದ್ದು ಇವು ನಮಗೆ ಹಿಂಗಾರಿಗೆ ಮಾತ್ರ ಸೂಕ್ತವಾಗಿರ್ತದೆ. ಅಂದರೆ ನಮಗೆ ಅಕ್ಟೋಬರ್ ನವಂಬರ್ ನಂತರ ಇದು ನಾವು ಬಿತ್ತನೆ ಮಾಡಬೇಕು, ಅಕ್ಟೋಬರ್ ನಂತರ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಹಿಂಗಾರಿ ಬೆಳೆಯಾಗಿ ಮಾತ್ರ ನಾವು ತಗೋಬೋದಾಗಿದೆ. ಅದೇ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರುವಂಥ ತಳಿಯಾದ HA3, HA4 ಮತ್ತು HA5 ಈ ತಳಿಗಳು ನಾವೇನಾದ್ರು ನಾವು ಬಿತ್ತನೆ ಮಾಡೋದಾದರೆ, ನಮ್ಮ ರೈತ ಬಂದರು ಬಿತ್ತನೆ ಮಾಡೋದಾದರೆ ಈ ತಳಿಗಳನ್ನು ವರ್ಷ ಪೂರ್ತಿ ನಾವು ಬೆಳಿಬೋದಾಗಿದೆ. ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರುವಂಥ HA3 ಮತ್ತು HA4 ಮತ್ತು HA5 ಈ ತಳಿಗಳು ವಿಶೇಷ ಅಂತ ಆಗಲಿ ಹೇಳ್ದಂಗೆ ಇದು ವರ್ಷ ಪೂರ್ತಿ ಬೆಳಿಬೋದ ತಳಿಗಳಾಗಿರ್ತದೆ. ಮತ್ತು ಇಳುವರಿ ಪ್ರಮಾಣಕ್ಕೆ ಅಂತ ಬಂದರೆ ನಮಗೆ ಹೆಚ್ಚಿನ ಒಂದು ಕಾಯಿನ ಇಳುವರಿ ನಾವು ಪಡಿಬೋದಾಗಿದೆ. ಏನು ನಮ್ಮ ಪುಟ್ಟವರೆ ದಬ್ಬೆಯವರೆಯ ಒಂದು ಈ ತಳಿಗಳು ನಾವು ಕಾಯಿನ ಒಂದು ಹಸಿ ಕಾಯಿ ಇಳುವರಿ ಅಂತ ಬಂದರೆ ನಮಗೆ ಒಂದು 5-6 ಕ್ವಿಂಟಲ್ ಅಷ್ಟು ನಾವು ಇಳುವರಿನ ಪಡಿಬೋದಾಗಿದೆ. ಅದೇ ನಮ್ಮ ಈ ತಳಿಗಳಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡಿರೋ ತಳಿಗಳಲ್ಲಿ ಬಂದರೆ ನಮಗೆ ಹಸಿಕಾಯಿ ಪ್ರಮಾಣ ಅಂತ ಬಂದರೆ 12-15 ಕ್ವಿಂಟಲ್ ಅಷ್ಟು ನಾವು ಇಳುವರಿನ ಪಡಿಬೋದಾಗಿದೆ. ಒಂದು ಎಕರೆ ಪ್ರತಿ ಎಕರೆಗೆ 12-15 ಕ್ವಿಂಟಲ್ ಅಷ್ಟು ಹಸಿಕಾಯಿ ಇಳುವರಿ ಪಡಿಬೋದು. ಮತ್ತು ಒಣಕಾಳು ಏನನ್ನ ಒಣಕಾಳು ಮಾಡ್ಕೊಂಡ್ರೆ 3-4 ಕ್ವಿಂಟಲ್ ಅಷ್ಟು ನಾವು ಇಳುವರಿ ನಾವು ಒಣಕಾಳನ್ನು ಪಡಿಬೋದಾಗಿದೆ. ಈ ತಳಿಗಳದ್ದು ಏನಾದರೂ ರೋಗ ನಿರೋಧಕ ಶಕ್ತಿ ಏನಾದರೂ? ಹೌದು, ಈ ನಮಗೆ ನಮ್ಮ ಒಂದು ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡೋ ತಳಿಗಳಲ್ಲಿ ಇವು ಏನು HA3, HA4 ಮತ್ತು HA5 ಏನು ತಳಿಗಳಿದೆ, ಇವು ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದೆ. ಈ ಹಳದಿ ನಂಜನ ರೋಗ ಅಂತ ಬರುತ್ತೆ, ಎಲೆಗಳೆಲ್ಲ ಹಳದಿ ಬಣ್ಣದಕ್ಕಾಗುತ್ತೆ, ಆ ಒಂದು ರೋಗಕ್ಕೆ ನಿರೋಧಕ ಶಕ್ತಿ ಇರುವಂಥ ತಳಿಗಳಾಗಿರುತ್ತೆ. ಮತ್ತು ಅಧಿಕ ಇಳುವರಿ ಕೊಡುವಂತಹ ತಳಿಗಳು ನಾವು ಕಾಣ್ಬೋದಾಗಿದೆ. ಸರ್, ಈಗ ಇದಕ್ಕೆ ಸೀಡ್ ರೇಟ್ ಅಂದರೆ ಎಷ್ಟು ಬೀಜಗಳು ಬೇಕಾಗುತ್ತೆ ಒಂದು ಎಕರೆ ಪ್ರದೇಶಕ್ಕೆ ಅಂತ ಬಂದಾಗ? ನಮ್ಮ ಒಂದು ಈ HA3, HA4 ಮತ್ತು HA5 ತಳಿಗಳು ನಾವು ಕಾಣ್ಬೋದಾಗಿದ್ದರೆ ಈ ಒಂದು ಎಕರೆ ಪ್ರದೇಶಕ್ಕೆ ನಾವು ಏನು ಪೂರ್ಣ ಪ್ರಮಾಣದಲ್ಲಿ ಏಕೆ ಬೆಳೆಯಾಗಿ ನಾವು ಏನಾದರೂ ಈ ಅವರೇ ಬೆಳೆನೇ ಬೆಳಿತೀವಿ ಅಂತಂದರೆ ನಾವು ಸರ ಒಂದು ಎಕರೆ ಪ್ರದೇಶಕ್ಕೆ 8-10 ಕೆಜಿ ನಮಗೆ ಬೀಜದ ಪ್ರಮಾಣ ಬೇಕಾಗುತ್ತೆ ಒಂದು ಎಕರೆಗಾದರೆ. ಬೈಲಲ್ಲಾದರೆ ನಾವು ಬೈಲಲ್ಲೇ ಬೆಳಿತೀವಿ, ಒಂದೇ ಏಕೆ ಬೆಳೆಯಾಗಿ ಒಂದೇ ಬೆಳೆಯನ್ನು ಬೆಳಿತೀವಿ ಅಂದರೆ 8-10 ಕೆಜಿ ಒಂದು ಎಕರೆ ಬೇಕಾಗುತ್ತೆ. ಓಕೆ ಸರ್, 8-10 ಕೆಜಿ ಅಂತ ಹೇಳಿದ್ರಿ ಸರ್ ನೀವು. ಇದು ನೀವು ಹೆಬ್ಬಾಳ ಅವರೇನೆ ಬೆಳಿತೀನಿ ಅಂದರೆ ನಾವು ಸೀಡ್ಗಳನ್ನು ಅಂದರೆ ಬೀಜಗಳನ್ನು ಎಲ್ಲಿ ತೊಗೋಬೋದು ಸರ್? ನಿಮ್ಮ KVK ಸಂಪರ್ಕ ಮಾಡ್ಬೇಕಾ ಅಥವಾ ಆ ಭಾಗದ KVK ಹೋದರೆ ಸಿಗತ್ತಾ? ಹಿಂಗೆ ಈಗ ನಮ್ಮ ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡೋ ತಳಿಯಾಗಿರೋದ್ರಿಂದ ನಮ್ಮ ಒಂದು ಏನು ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 10 ಜಿಲ್ಲೆಗಳು ಬರ್ತವೆ. 10 ಜಿಲ್ಲೆಗಳಲ್ಲಿರುವಂತಹ KVK ಮೂಲಕ ತಾವು ಬೀಜಗಳನ್ನ ಪಡಿಬೋದಾಗಿದೆ. ಇದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿರುವಂಥ NSP ಏನಿದೆ, ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತೇನಿದೆ, ಅಲ್ಲೂ ಕೂಡ ಇದ್ರ ಬೀಜದ ಲಭ್ಯತೆ ಇರ್ತದೆ, ಅಲ್ಲೂ ಕೂಡ ತಾವು ಖರೀದಿ ಮಾಡ್ಬೋದಾಗಿದೆ. ಓಕೆ ಸರ್. ಸರ್, ಈಗ ನೀವು ನಿಮ್ಮ ಹತ್ರ ಬೀಜ ಖರೀದಿ ಮಾಡಿದ್ದು ಸರ್, ಆಲ್ರೆಡಿ ಬೀಜೋಪಚಾರ ಮಾಡಿದ್ದಿರತ್ತಾ ಅಥವಾ ನಾವೇ ಮಾಡ್ಕೋಬೇಕಾ, ಹೆಂಗೆ ಇದು? ಹೆಂಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ನಮ್ಮ ರೈತ ಬಂದರೆ ಏನಾಗ್ತಾರೆ, ನಮ್ಮ ವಿಶ್ವವಿದ್ಯಾಲಯದಿಂದ ಕೊಟ್ಟಿರೋ ತಳಿಗಳಾಗಿರ್ತವೆ ಮತ್ತು ಇಲಾಖೆಗಳಿಂದ ಕೊಟ್ಟಿರೋ ತಳಿಗಳೇನಾಗಿರ್ತವೆ,
ಒಂದು ಸ್ಥಳೀಯವಾಗಿ ನಾವೇನು ತಳಿಗಳು ನಾವು ತಗೊಳ್ತೀವಿ, ನಾವೇನು ಒಂದು ಬಿತ್ತನೆಗೆ ತಗೊಳ್ತೀವಿ, ಅದಕ್ಕೆ ಮೊದಲನೇದಾಗಿ ಬೀಜೋಪಚಾರ ಮಾಡೋದು ತುಂಬ ಮುಖ್ಯ. ಅಲ್ಲಿ ನಾವು ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಮಾಡಿರ್ತೀವಿ. ಅವು ಏನಂತಂದರೆ ಇರುವೆಗಳ ಒಂದು ಹತ್ತದೇ ಇರಲಿ ಮತ್ತು ಬೇರೆ ಒಂದು ಫಂಗಸ್ ಆಗಲಿ ಮೋಲ್ಡ್ ಆಗಲಿ ಡೆವಲಪ್ ಆಗದೆ ಇರಲಿ ಅಂತೇಳಿ ನಾವು ಒಂದು ಬೀಜೋಪಚಾರ ಮಾಡಿರ್ತೀವಿ. ಆದರೆ ಬಿತ್ತನೆ ಮಾಡೋ ಸಮಯದಲ್ಲಿ ಬೀಜೋಪಚಾರ ಮಾಡೋದು ಇನ್ನೊಂದು ಉತ್ತಮವೇ ಆಗಿರ್ತದೆ. ಯಾಕಂದರೆ ನಾವು ಭೂಮಿಗೆ ಹಾಕಿದಾಗ ಒಂದು ಭೂಮಿಯಲ್ಲಿರುವಂತಹ ಪ್ಯಾಥೋಜನ್ಸ್ ಆಗಲಿ ರೋಗ ಕಾರಕಗಳು ನಮ್ಮ ಬೀಜಕ್ಕೆ ಹಾನಿ ಮಾಡಿ ಮತ್ತು ಮುಂದಿನ ಒಂದು ಬೆಳೆ ಹಂತದಲ್ಲಿ ನಮಗೆ ಹಾನಿ ಉಂಟು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಬಂದ ನಮ್ಮ ಒಂದು ಈ ಅವರೇ ಬೆಳೆಗೆ ಏನಾದರೂ ನಾವು ಬೀಜೋಪಚಾರ ಮಾಡ್ತೀವಿ ಅಂತ ಬಂದಾಗ ನಮಗೆ ರೈಜೋಬಿಯಮ್ ಅಂತ ಹೇಳಿ ಒಂದು ಸೂಕ್ಷ್ಮ ಜೀವನ ಮಿಶ್ರಣ ಬರುತ್ತೆ, ಅದು ಅದ್ರ ಮೂಲಕ ನಾವು ಬೀಜೋಪಚಾರ ಮಾಡೋದು ತುಂಬಾ ಉತ್ತಮವಾಗಿರ್ತದೆ. ಸರ್, ನೀವು ಒಂದು 8-10 kg ಒಂದು ಬೀಜ ಬೇಕು ಒಂದು ಎಕರೆಗೆ ಅಂತ ಹೇಳಿದ್ರು ಸರ್ ಬಿತ್ತನೆಗೆ. ಇದನ್ನು ಯಾವ ರೀತಿ ನಾವು ಬಿತ್ತನೆ ಮಾಡ್ಬೇಕು ಸರ್? ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೊಂಡಿರ್ತೀವಿ ಸಮತಟ್ಟಾಗಿ, ಮುಂದೆ ಯಾವ ರೀತಿ ಮಾಡ್ಬೇಕು ಸರ್? ಈಗ ಬಿತ್ತನೆ ಅಂತ ಬಂದ ನಮ್ಮ ಒಂದು ಅವರೇ ಬೆಳಗ್ಗೆ 8-10 kg ಶಿಫಾರಸ್ ಇರೋದು ಒಂದು ಎಕರೆ ಪ್ರದೇಶಕ್ಕೆ. ಈಗ ಬಿತ್ತನೆ ಮಾಡ್ಬೇಕು, ನಾವು ಸಾಲಿನ ಸಾಲಿಗೆ ಬಿತ್ತನೆ ಮಾಡ್ಬೇಕಾಗುತ್ತೆ. ಚೆಲ್ಲಕ್ಕೆ ನಾವು ಹೋಗ್ಬಾರ್ದು, ಇದು ಸಾಲಿನ ಸಾಲಿಗೆ ಬಿತ್ತನೆ ಮಾಡ್ಬೇಕಾಗುತ್ತೆ. ಒಂದು ಸಾಲಿಂದ ಒಂದು ಸಾಲಿಗೆ ನಾವು 1 ಅಡಿಯಷ್ಟು 1-2 ಅಡಿಯಷ್ಟು ನಾವು ಅಂತರ ಕೊಡಬೇಕಾಗುತ್ತೆ. 1-2 ಅಡಿ ಅಂತರ ಕೊಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ 1/2 ಅಡಿ ಮಾತ್ರ ಅಂತರ ಕೊಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ 1/2 ಅಡಿ, ಸಾಲಿಂದ ಸಾಲಕ್ಕೆ 2 ಅಡಿ ನಾವು ಅಂತರ ಕೊಡಬೇಕಾಗುತ್ತೆ. ಈ ಮುಖ್ಯವಾಗಿ ಬಂದು ನಮಗೆ ನಮ್ಮ ಈ ತಳಿಗಳು ಏನು HA3, HA4 ಮತ್ತು HA5 ಅಂತ ಹೇಳಿದ್ರೆ ಇವು ನಮಗೆ ಇವು ಬುಷಿ ಅಂತ ಹೇಳ್ತೀವಿ, ಅಂದರೆ ಪೊದೆಯಾಕಾರದಲ್ಲಿ ಬೆಳೀತಾವೆ, ಇವು ಹಬ್ಬೋದಿಲ್ಲ. ಇವು ಪೊದೆಯಾಕಾರದಲ್ಲಿ ಬೆಳೆಯೋದ್ರಿಂದ ನಮಗೆ ಅಂತರ ನಾವು ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಕೊಟ್ಟ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತಾಗಿ ಕಾಯಿ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ. ಕೂಡ್ಕೊಳ್ಳುತ್ತೆ. ನಾವು ಅದೇ ನಾವು ಏನಾದರೂ ಅಂತರ ಜಾಸ್ತಿ ಕೊಟ್ಟರೆ, ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಕೊಟ್ಟ ಏನಾಗುತ್ತೆ, ಗಿಡ ಬೆಳವಣಿಗೆ ಆಗೋದೆ, ಹೂವು ನಮಗೆ ಸಂಖ್ಯೆ ಕಡಿಮೆ ಆಯಿತು, ಹೂವು ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಅದಕ್ಕೆ ಒತ್ತಡ ಇರಬೇಕು. ಒಂದು ಗಿಡಕ್ಕೆ ಒತ್ತಡ ಆದಾಗ ಏನಾಗುತ್ತೆ, ನಮಗೆ ಕಾಯಿ ಒಂದು ಇಳುವರಿ ನಮಗೆ ಹೆಚ್ಚಾಗುತ್ತೆ. ಓಕೆ ಸರ್. ಸರ್, ಈಗ ಇದರಲ್ಲಿ ಒಂದು ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಸರ್? ನೀರು ನಿರ್ವಹಣೆ ಅಂತ ಬಂದ ನಮಗೆ ಅವರೇ ಬೆಳೆ ನಮ್ಮ ಒಂದು ದಕ್ಷಿಣ ಜಿಲ್ಲೆಗಳಲ್ಲಿ ಇದು ಪ್ರಮುಖವಾಗಿ ಮಳೆಯಾಶ್ರಿತ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ. ಅದು ಕೂಡ ನಮ್ಮ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮ ಬೆಳೆ ಒಂದು ಬೆಲೆ ಇರೋದ್ರಿಂದ ಏನಾಗುತ್ತೆ, ನಮ್ಮ ರೈತ ಬಂದರು ಏನು ಮಾಡ್ತಾ ಇದ್ದಾರೆ, ನೀರಾವರಿ ಅಂದರೆ ಡ್ರಿಪ್ ಮೂಲಕ ಅದು ಬೆಳೀತಾ ಇದ್ದಾರೆ, ಒಂದು ನೀರಿನ ಒಂದು ಒಂದು ಅನುಕೂಲತೆ ತಗೊಂಡಿರೋ ಬೆಳೆ ಬೆಳೀತಾ ಇದ್ರಿಂದ ಒಂದು ಹದವಾಗಿ 5 ದಿನಕ್ಕೊಂದು 1 ಬಾರಿ ನೀರು ಹಾಯಿಸೋದು ತುಂಬಾ ಉತ್ತಮ ಆಗಿರ್ತದೆ. ಸರ್, ಈಗ ಈ ಸ್ಟೇಜಲ್ಲೇ ಇದಕ್ಕೆ ನೀರು ಜಾಸ್ತಿ ಬೇಕು, ಹೂ ಕಟ್ಟೋ ಸಮಯದಲ್ಲಿ ಕಾಯಿ ಕಟ್ಟೋ ಸಮಯದಲ್ಲಿ ಅಂತ ಏನಾದರೂ ಇದೆಯಾ? ಹೌದು, ಈಗ ಮುಖ್ಯವಾಗಿ ಬಂದಾಗ ನಮಗೆ ಈ ಅವರೇ ಬೆಳೆ ಇದು ಅವಧಿ ನೋಡಿ ಬಂದಾಗ ನಮಗೆ 3 ತಿಂಗಳು ಬೆಳೆ ಇದ್ರು, 3 ತಿಂಗಳು ಬೆಳೆ ಆಗಿರೋದ್ರಿಂದ ಈ ಒಂದು 70 ದಿನ ಆಗ್ತಿದೆ, 65-70 ದಿನ ಆಗ್ತಿದೆ, ನಮಗೆ ಹೂವು ಸಂಖ್ಯೆ ಹೂವುಗಳ ಒಂದು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಹೂ ಬಿಡೋ ಸಂದರ್ಭದಲ್ಲಿ ನೀರು ಹಾಯಿಸೋದು ತುಂಬಾ ಮುಖ್ಯ. ಜೊತೆಗೆ ಸ್ವಲ್ಪ ಕಾಯಿ ಕಟ್ಟುವ ಸಮಯದಲ್ಲೂ ಕೂಡ 1 ಬಾರಿ ನಾವು ನೀರು ಹಾಯಿಸೋದು ಪ್ರಮುಖವಾಗಿ, 2 ಒಂದು ಹೂ ಕಟ್ಟುವ ಸಮಯದಲ್ಲಿ ಮತ್ತು ಕಾಯಿ ಕಟ್ಟುವ ಒಂದು ಸಂದರ್ಭದಲ್ಲಿ ನಾವು ನೀರು ಹಾಯಿಸೋದು ತುಂಬಾ ಮುಖ್ಯವಾಗಿರ್ತದೆ. ಓಕೆ ಸರ್, ಇದರಲ್ಲಿ ಒಂದು ಕಳೆಗಳ ನಿರ್ವಹಣೆ ಯಾವ ರೀತಿ ಸರ್? ಈಗ ನೀವು ಹೇಳಿದ್ರಿ ಬುಷಿ ಟೈಪು ಅದು ಹರಡ್ಕೊಂಡ್ಬಿಡತ್ತೆ, ಹರಡ್ಕೊಂಡಾಗ ಅಂತೂ ಸಾಮಾನ್ಯವಾಗಿ ಕಡಿಮೆ ಕಳೆ ಇರುತ್ತೆ. ಅದಕ್ಕಿಂತ ಮೊದಲು ಸರ್ ಯಾವ ರೀತಿ ನಾವು ನಿರ್ವಹಣೆ ಮಾಡಿ? ಒಂದು ನಾವು ಆಗಲೇ ಹೇಳಿದಂಥ ಸಾಲಿಂದ ಸಾಲ ನಾವು 2 ಅಡಿ ಏನು ಅಂತರ ಕೊಟ್ಟಿದ್ದು, ಒಂದು ಅಂತರ ಬೇಸಾಯ ಮಾಡಿದ್ರೆ ಒಂದು 20 ದಿನ ಒಂದು 20-30 ದಿನ ಒಳಗೆ ಒಂದು ಅಂತರ ಬೇಸಾಯ ಮಾಡೋದ್ರ ಮುಖಾಂತರ ಇರುವಂತಹ ಸಾಲಿನಲ್ಲಿ ಇರುವಂತಹ ಕಳೆ ನಿಯಂತ್ರಣ ಮಾಡ್ಬೋದು. ಗಿಡ ಆಗಲೇ ನಾವು ಆಗಲೇ ಹೇಳಿದಂತೆ ಇದು ಬುಷಿ ಆಕಾರದಲ್ಲಿ ಅಂದರೆ ಒಂದು ಪೊದೆ ಆಕಾರದಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ, ಒಂದು ಕಳೆ ಒಂದು ನಿರ್ವಹಣೆ ತನ್ನ ತಾನೇ ಮಾಡ್ಕೊಳ್ಳುತ್ತೆ, ಗಿಡನೇ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಕಳೆ ನಿರ್ವಹಣೆ ಅಷ್ಟು ನಮಗೆ ಸಮಸ್ಯೆ ಆಗೋದಿಲ್ಲ. ಸರ್, ಇದನ್ನು ಅಕಡಿ ಸಾಲಾಗಿ ಅಂದರೆ ಅಂತರ ಬೆಳೆಯಾಗಿ ಇದನ್ನು ಯಾವ ರೀತಿ ಬೆಳಿಬೇಕು ಸರ್? ಯಾವುದು ಕಾಂಬಿನೇಷನಲ್ಲಿ ಚೆನ್ನಾಗಿ ಬರುತ್ತೆ ಇದು? ಈಗ ಅಕಡಿ ಬೆಳೆ ಅಂತ ಗೊತ್ತ ಹೇಳ್ಬೇಕಂತ ಬಂದಾಗ ನಮಗೆ ಒಂದು ಏಕಬೆಳೆ ಒಂದು ಏಕದಳ ಬೆಳೆ ಜೊತೆಗೆ ಒಂದು ದ್ವಿದಳ ಬೆಳೆಗಳನ್ನ ಸೇರಿಸ್ಬೇಕಾಗುತ್ತೆ ಅಕಡಿ ಬೆಳೆ ಬಂದಾಗ. ಈ ಅವರೇ ಜೊತೆಗೆ ನಾವು ರಾಗಿ ಬೆಳಿಬೋದು, ಜೋಳ ಬೆಳಿಬೋದು, ಈ ರೀತಿಯಾಗಿ ಒಂದು ಏಕದಳ ಬೆಳೆ ಜೊತೆಗೆ ನಾವು ಒಂದು ದ್ವಿದಳ ಧಾನ್ಯ ಬೆಳೆಯಾಗಿ ನಾವು ಬೆಳಿಬೋದಾಗಿದೆ. ಶೇಂಗಾ ಜೊತೆ ಸೇರಿಸ್ಬೋದು, ಶೇಂಗಾ ಬೆಳೆ ಒಂದು ಪ್ರದೇಶಗಳು ಶೇಂಗಾ ಬೆಳೆ ಜೊತೆ ಬೇಕಾದ್ರೆ ಅವರೇ ಬೇಕಾದ್ರೆ ಸೇರಿಸ್ಬೋದು. ಈ ರೀತಿಗೆ ಒಂದು ಅಂತರ ಬೆಳೆಗೆ ಬೇಕೆ ಬೆಳಿಬೋದಾಗಿದೆ. ಓಕೆ ಸರ್. ಸರ್, ಇದರಲ್ಲಿ ಕೂಡ ಏನಾದರೂ ಸ್ಪೆಷಲ್ ಪ್ರಾಕ್ಟೀಸ್ ಇದೆಯಾ? ಅಂದರೆ ಈಗ ಗಿಡ ಸ್ವಲ್ಪ ಒಂದು ತಿಂಗಳ ಆದ ನಂತರ ಚೂಟೋದು, ಬಳ್ಳಿಗಳು ಜಾಸ್ತಿ ಬರೋಕೆ ಮಾಡೋದು, ಆ ರೀತಿ ಏನಾದರೂ ಇದೆಯಾ? ಇದ್ರಲ್ಲಿ ನಾವು ಆಗಲೇ ಹೇಳ್ದಂಗೆ ಇದು ಬುಷಿ ಆಕಾರದಲ್ಲಿ ಪೊದೆ ಆಕಾರದಲ್ಲಿ ಬೆಳೆಯೋದ್ರಿಂದ ನಮಗೇನು ಅಂದ ಒಂದು ತೊಗರಿ ಬೆಳೆ ನಾವೇನು ಮಾಡ್ತೀವಿ, ಒಂದು ಕುಡಿ ಚೂಟೋದು ಅಂತ ಮಾಡ್ತೀವಿ, ಮತ್ತು ಕಡಲೆ ಬೆಳೆ ಕುಡಿ ಚೂಟೋದು ಅಂತ ಮಾಡ್ತೀವಿ. ಈ ಒಂದು ಬೆಳೆಯಲ್ಲಿ ಕುಡಿ ಚೂಟೋ ಒಂದು ಅಂಥ ಒಂದು ಪ್ರಮುಖ ಅಭ್ಯಾಸ ಕ್ರಮಗಳೇನಿಲ್ಲ. ಆದರೆ ಮುಖ್ಯವಾಗಿ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಈ ಒಂದು ಅವರೇ ಬೆಳೆಯಲ್ಲಿ ಯಾಕಂದರೆ ನಾವು ಬಿತ್ತನೆ ಸಮಯದಲ್ಲಿ ಮಾತ್ರ ನಾವು ಗೊಬ್ಬರ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ನಮ್ಮ ಒಂದು ಕೊಟ್ಟಿಗೆ ಗೊಬ್ಬರ ಆಗಲಿ ನಾವು ಬಿತ್ತನೆ ಸಮಯದಲ್ಲಿ ಮಾತ್ರ ಹಾಕ್ತೀವಿ, ತದನಂತರ ನಾವು ಯಾವ ರೀತಿಯ ಗೊಬ್ಬರಗಳನ್ನ ನಾವು ಬಳಸೋದಿಲ್ಲ. ಹಾಗಾದರೆ ಈಗ ಇದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಸರ್? ಈಗ ಮೊದಲನೇ ಉಳುಮೆ ಮಾಡೋ ಸಮಯದಲ್ಲಿ ಮೊದಲೇ ನಾವು ಸಗಣಿ ಗೊಬ್ಬರ ಅದೆಲ್ಲ ಹಾಕಿರ್ತೀವಿ ಸರ್, ಅದಾದಮೇಲೆ ಮುಂದೆ ಇದಕ್ಕೇನು ಶಿಫಾರಸು ಮಾಡಿದ ಒಂದು NPK ಗೊಬ್ಬರಗಳಿದೆಯಾ ಹೇಗೆ? ಈಗ 1 ಎಕರೆ ಪ್ರದೇಶಕ್ಕೆ ನಾವು ಏನು ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಬಯಲಿಗೆ ಬಿತ್ತನೆ ಮಾಡ್ತೀವಿ ಅಂತ ಬಂದಾಗ ಇದು ರಾಸಾಯನಿಕ ಗೊಬ್ಬರದ ಪ್ರಮಾಣ ಅಂತ ಬಂದಾಗ ನಮಗೆ ಒಂದು
ಡಿ ಎ ಪಿ ಬಳಸೋದಾದ್ರೆ ಒಂದು 43 ಕೆಜಿಯಷ್ಟು ನಮ್ಮದು ಡಿ ಎ ಪಿ ಬೇಕಾಗುತ್ತೆ ಒಂದು ಎಕರೆಗೆ, 5 ಕೆಜಿಯಷ್ಟು ಯೂರಿಯಾ ಮತ್ತು 16 ಕೆಜಿಯಷ್ಟು ಪೊಟ್ಯಾಶ್ ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ನಾವು ಶಿಫಾರಸು ಮಾಡ್ತೀವಿ. ಸಮ ಪ್ರಮಾಣದಲ್ಲಿ ಈ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರ ಎರಡೂ ನಮಗೆ ಸಮ ಪ್ರಮಾಣದಿದ್ದಾಗ ಒಂದು ಉತ್ತಮವಾದ ಬೆಳೆ ತೆಗೆಯೋಕೆ ನಮ್ಗೆ ಅನುಕೂಲ ಆಗುತ್ತೆ. ಆಗುತ್ತೆ ಸರ್. ಇದೀಗ ಈಗ ಅಪ್ಲಿಕೇಶನ್ ಹಂಗೆ ಸರ್, ಅದು ನಾವು ಸ್ಪ್ಲಿಟ್ ಮಾಡಿ ಅಂದರೆ ಭಾಗ ಬಿಡಿ ಭಾಗವಾಗಿ ಈಗ ನೀವು ಶಿಫಾರಸು ಮಾಡಿದ್ ಕೊಡೋದಾ ಅಥವಾ ಒಂದೇ ಸಲ ಕೊಟ್ಬಿಡೋದ ಸ್ಟಾರ್ಟಿಂಗ್ ಹಂಗೆ? ಈ ಒಂದು ಕೊಟ್ಟಿಗೆ ಗೊಬ್ಬರ ನಾವು ಬಿತ್ತನೆ ಆದ ಸಮಯದಲ್ಲಿ, ನಾವು ಬಿತ್ತನೆ ನಂತರ ಒಂದು ಬಿತ್ತನೆ ಮಾಡೋಕ್ಕೆ ಸಮಯದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ಬೇಕಾದ್ರೆ ಒಂದು ವಾರದ ಮುಂಚೆನೂ ಕೂಡ ನಾವು ಹಾಕೋದು ತುಂಬಾ ಉತ್ತಮ. ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು ವಾರ ನಾವು ಭೂಮಿಗೆ ಸೇರಿಸೋದು ತುಂಬ ಉತ್ತಮ ಆಗಿರ್ತದೆ. ಮತ್ತು ಬಿತ್ತನೆ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ ಅಂತಂದು ಬಂದಾಗ ನಮಗೆ 43 ಕೆಜಿ ಡಿ ಎ ಪಿ ನಾವು ಒಂದೇ ಪ್ರಮಾಣದಲ್ಲಿ ಕೊಡಬೇಕು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಅದು 5 ಕೆಜಿ ಅಂತ ಏನು ಹೇಳಿದೆ ಯೂರಿಯಾ ಪ್ರಮಾಣದಲ್ಲಿ ಅರ್ಧ ಭಾಗದ ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಮತ್ತು ಪೊಟ್ಯಾಶ್ ಏನಿದೆ ಅದನ್ನು ಪೂರ್ವ ಪ್ರಮಾಣದ 14 ಕೆಜಿಯಷ್ಟು ಪೂರ್ವ ಪ್ರಮಾಣದಲ್ಲಿ ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಆ ರೀತಿ ಕೊಟ್ಟಾಗ ಒಂದು ಚೆನ್ನಾಗಿ ಇದು ನೈಟ್ರೋಜನ್ ಅಂದರೆ ಎನ್ ಕಂಟೆಂಟ್ ಇರೋದನ್ನು ಸಾರಜನಕ ಮಾತ್ರ ಎರಡು ಸ್ಪ್ಲಿಟಲ್ಲಿ ಕೊಡಬೇಕಾಗುತ್ತೆ, ಎರಡು ಭಾಗದಲ್ಲಿ ಕೊಡಬೇಕಾಗುತ್ತೆ. ಈಗ ನಾನು ಅರ್ಧ ಪ್ರಮಾಣ ಅಂದರೆ 5 ಕೆಜಿಯಲ್ಲಿ ಅರ್ಧ ಪ್ರಮಾಣದ 2.5 ಕೆಜಿಯಷ್ಟು ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಇನ್ನು 2.5 ಕೆಜಿಯಷ್ಟು ನಾವು ಒಂದು ಹೂವಾಗೋ ಸಮಯದಲ್ಲಿ ನಾವು ಕೊಡಬೇಕಾಗುತ್ತೆ. ಅವಾಗ ಕೊಟ್ಟಾಗ ಅದು ಕರೆಕ್ಟಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ತಮಗೆ ಗೊತ್ತಿರೋಂಗೆ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಈ ತೊಗರಿ ಬೆಳೆಗೆ ನಾವು ಏನು ಮಾಡ್ತೇವೆ, ಗುಲ್ಬರ್ಗ ಆ ಭಾಗದಲ್ಲಿ ಏನು ಮಾಡ್ತೇವೆ, ಈ ಪಲ್ಸ್ ಮ್ಯಾಜಿಕ್ ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಅಲ್ಲಿ ಒಂದು ಪಲ್ಸ್ ಮ್ಯಾಜಿಕ್ ಅಂತೇಳಿ ಒಂದು ಲಘು ಪೋಷಕಾಂಶ ಮಿಶ್ರಣ ಬಿಡುಗಡೆ ಮಾಡಿದರೆ ಈ ಒಂದು ಪೋಷಕಾಂಶ ನಮ್ಮ ಅವರೇ ಬೆಳೆಗೂ ಕೂಡ ಉಪಯೋಗಿಸ್ಬೋದಾಗಿದೆ. ಈಗ ತೊಗರಿ ಬೆಳೆ ಅಂತ ಬಂದಾಗ ಇದರ ಒಂದು ಪ್ರಮಾಣ ಬಂದರೆ ನಮಗೆ 10 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೇಕಾಗುತ್ತೆ ತೊಗರಿ ಬೆಳೆ ಬಂದಾಗ. ಇದು ಹೂವಾಗುವ ಸಮಯದಲ್ಲಿ ಒಂದು ಹೂವಾಕ್ಕಿಂತ ಒಂದು 50% ಹೂವಾಕ್ಕಿಂತ ಮುಂಚೆ ಒಂದು ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತು ಒಂದು 15 ದಿನ ಅಂತದಲ್ಲಿ 2ನೇ ಸಿಂಪಡಣೆ ಮಾಡಬೇಕಾಗತ್ತೆ ತೊಗರಿ ಬೆಳೆಯಲ್ಲಿ. ಆದರೆ ಅದೇ ರೀತಿ ಬಂದು ನಮಗೆ ಈ ಅವರೇ ಬೆಳೆಗೂ ಕೂಡ ನಾವು ಈ ಒಂದು ಪಲ್ಸ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಲಘು ಪೋಷಕಾಂಶ ಮಿಶ್ರಣ ಅದು ಕೂಡ ನಾವು ಸಿಂಪಡಣೆ ಮಾಡ್ಬೋದಾಗಿದೆ. ಇದಕ್ಕೆ ಬಂದಾಗ ಇದು ನಮಗೆ 5 ಗ್ರಾಮ್ ಒಂದು ಪ್ರತಿ ಲೀಟರ್ ನೀರಿಗೆ ನಮಗೆ ಬೇಕಾಗುತ್ತೆ. ಪಲ್ಸ್ ಮ್ಯಾಜಿಕ್ ಇದು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೇಕಾಗುತ್ತೆ. ಅದು ಒಂದು ಹೂವಾಗೋ ಸಮಯದಲ್ಲಿ ಒಂದು ಸಿಂಪಡಣೆ, ಮತ್ತೊಂದು ಒಂದು ವಾರದ ಒಂದು 15 ದಿನ ಅಂತರದಲ್ಲಿ ಮತ್ತೆ ಇನ್ನೊಂದು 2ನೇ ಸಿಂಪಡಣೆ ನಾವು ಮಾಡಬೇಕು. ಪಲ್ಸ್ ಮ್ಯಾಜಿಕ್ ಇದು ಮಾಡೋದ್ರ ಮುಖಾಂತರ ಏನಾಗುತ್ತೆ, ಮುಖ್ಯವಾಗಿ ಬಂದಾಗ ಒಂದು ಹೂವಿನ ಒಂದು ಉದುರುವಿಕೆ ಕಡಿಮೆ ಆಗುತ್ತೆ, ಮತ್ತು ಕಾಯಿ ಕಟ್ಟುವುದಕ್ಕೆ ಚೆನ್ನಾಗಾಗುತ್ತೆ, ಮತ್ತು ಉತ್ತಮವಾದ ಇಳುವರಿ ಪ್ರಾಡಕ್ಟ್ ನಮ್ಗೆ ಅನುಕೂಲ ಆಗುತ್ತೆ. ಸರ್, ಈಗ ದೂರ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಅಂದರೆ ಸರ್, ಈಗ ನೀವು ಹೇಳಿದ್ರಿ ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಲ್ಲಿ ಈ ಪಲ್ಸ್ ಮ್ಯಾಜಿಕ್ಕು ಮಾಡ್ತಾರೆ ಅಂತೇಳಿ, ಈಗ ಸಪ್ಲೈ ಸ್ವಲ್ಪ ಕಡಿಮೆ ಆಗಿ ಪಲ್ಸ್ ಮ್ಯಾಜಿಕ್ ಸಿಗಲಿಲ್ಲ ಅಂದರೆ ಅದಕ್ಕೆ ಏನಾದರೂ ಅಲ್ಟರ್ನೇಟಿವ್ ಇದೆಯಾ ಹೇಗೆ? ಈಗ ಒಂದು ಪರ್ಯಾಯ ಅಂತ ಹೇಳಬೇಕು ಅಂತ ಇಷ್ಟಪಟ್ಟಾಗ, ಈ ಪಲ್ಸ್ ಮ್ಯಾಜಿಕ್ ಅನ್ನೋದು ನಮ್ಮ ಒಂದು ಕೃಷಿ ವಿಶ್ವದ ನ್ಯಾಚುರಲಿಂದ ಬಿಡುಗಡೆ ಆಗಿರುವಂಥ ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಈ ಒಂದು ಲಘು ಪೋಷಕಾಂಶ ಮಿಶ್ರಣ ಆ ಭಾಗದಲ್ಲಿ ನಮಗೆ ಯಥೇಚ್ಛವಾಗಿ ನಮ್ಗೆ ಸಿಗುತ್ತೆ, ರಾಯಚೂರು ಸುತ್ತಮುತ್ತ ಭಾಗದಲ್ಲಿ ನಮ್ಗೆ ಯಥೇಚ್ಛವಾಗಿ ಸಿಗುತ್ತೆ. ಈ ನಮ್ಮ ದಕ್ಷಿಣ ಜಿಲ್ಲೆಗಳಿಗೆ ಬಂದಾಗ ಇದು ಒಂದು ಲಭ್ಯತೆ ಒಂದು ಕೊರತೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ರೈತರಿಗೆ ಶಿಫಾರಸು ಮಾಡಿದರೂ ಕೂಡ ಲಭ್ಯತೆ ಇಲ್ಲಾಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ಬೋದು ಅಂತ ಬಂದಾಗ ನಮಗೆ ಪರ್ಯಾಯವಾಗಿ ಬಂದಾಗ, ಈಗಾಗಲೇ ನ್ಯಾನಯೂರಿಯಾ ಅಂತೇಳಿ ಎಲ್ಲ ಕಡೆ ಪ್ರಚಲಿತ ಇದೆ. ಈಗ ನಮ್ಮ ರಾಗಿ ಬೆಳೆಗಾಗಲಿ ಮತ್ತೊಂದು ಬೇರೆ ಬೆಳೆಗಾಗಿ ನ್ಯಾನಯೂರಿಯನ್ನು ಬೆಳೆಸ್ಬೋದಾಗಿದೆ. ಈ ನಮ್ಮ ಅವರೇ ಬೆಳೆಗೆ ಕೂಡ ಬಳಸ್ಬೋದಾಗಿದೆ, ಯಾಕಂದರೆ ಅದೊಂದು ಪೋಷಕಾಂಶ ಮಿಶ್ರಣ ಆಗಿರೋದ್ರಿಂದ, ಅದು ಒಂದು ಸಾರಜನಕದ ಒಂದು ಅಂಶ ಆಗಿರೋದ್ರಿಂದ ನಮಗೆ ಒಂದು ಹೂವಿನ ಒಂದು ಬೆಳವಣಿಗೆ ಆಗಬೇಕು, ಹೂ ಉದುರೋದು ಕಡಿಮೆ ಆಗಬೇಕು, ಮತ್ತು ಕಾಯಿ ಒಂದು ಬೆಳವಣಿಗೆ ಆಗಬೇಕು ಅಂತ ಬಂದಾಗ ನಮಗೆ ಒಂದು ಪೋಷಕಾಂಶಗಳು ಬೇಕಾಗುತ್ತೆ. ಯಾಕಂದರೆ ಮಣ್ಣಿಗೆ ಹಾಕೋದಕ್ಕೆ ಆಗೋದಿಲ್ಲ, ಮುಖ್ಯವಾಗಿ ಬಂದಾಗ ಇದು ಒಂದು ಖುಷ್ಕಿ ಬೆಳೆ ಆಗಿರೋದ್ರಿಂದ ಮಣ್ಣಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ನಾವು ಏನಾದರೂ ಸ್ಪ್ರೇ ಒಂದು ಸಿಂಪಡಣೆ ಮೂಲಕ ಹೋಗ್ತೀವಿ ಅಂದರೆ ಒಂದು ಲಘು ಪೋಷಕಾಂಶ ಮಿಶ್ರಣ ಆಗಲಿ ಅದು ಪಲ್ಸ್ ಮ್ಯಾಜಿಕ್ ಹೋಗ್ಬೋದು. ಅದಕ್ಕೆ ಪರ್ಯಾಯವಾಗಿ ನಾವು ಹೋಗಬೇಕು ಅಂದರೆ ಅದೊಂದು ಲಭ್ಯತೆ ಇಲ್ಲದ ಸಂದರ್ಭದಲ್ಲಿ ಪರ್ಯಾಯವಾಗಿ ನಾವು ಹೋಗ್ಬೇಕು ಅಂತ ಬಂದಾಗ ನಮಗೆ ಈ ಒಂದು ನ್ಯಾನ ಯೂರಿಯಾ ಬೇಕಾದ್ರೆ ನಾವು ಶಿಫಾರಸು ಮಾಡ್ಬೋದಾಗಿದೆ. ಅದನ್ನು ನಾವು ಬಳಸ್ತೀವಿ ಅಂತ ನ್ಯಾನ ಯೂರಿಯಾ ನಾವು ಲಭ್ಯತೆ ಇದೆ ನಮ್ಮಲ್ಲೇ ಸಿಗುತ್ತೆ ಅಂತ ನಮಗೆ ಲಭ್ಯತೆ ಇದೆ ಅಂತ ಸಂದರ್ಭದಲ್ಲಿ ಅದನ್ನು ನಾವು ಸಿಂಪಡಣೆ ಮಾಡ್ತೀವಿ ಅಂತ ಬಂದಾಗ ನಮಗೆ ಪ್ರತಿ ಲೀಟರ್ ನೀರಿಗೆ ಅದು 1-2 ml ಪ್ರತಿ ಲೀಟರ್ ನೀರಿಗೆ 1-2 ml ನಾವು ಶಿಫಾರಸು ಮಾಡ್ಬೋದಾಗಿದೆ. ಇನ್ನೂ ಕೂಡ ನಾವು ಒಂದು ಆ ಪರ್ಯಾಯ ಮಾರ್ಗ ನೋಡೋಣ. ನ್ಯಾನ ಯೂರಿಯಾ ಕೂಡ ನಮಗೆ ಲಭ್ಯತೆ ಇಲ್ಲ, ನಮಗೆ ದೊರೆಯಲಿಲ್ಲ ಅಂತ ಸಂದರ್ಭದಲ್ಲಿ ಬಂದ ನಾವು 2% ಯೂರಿಯಾ ಬೇಕು ನಾವು ಶಿಫಾರಸು ಮಾಡ್ಬೋದು. ಅಂದರೆ 2 ಗ್ರಾಮ್ ನೀರನ್ನ ಪ್ರತಿ ಲೀಟರ್ ನೀರಿಗೆ ಕರಗಿಸಿ ಅದನ್ನು ಬೇಕು ನಾವು ಸಿಂಪಡಣೆ ನಾವು ಮಾಡ್ಬೋದಾಗಿ. ಓಕೆ ಸರ್, ಇಷ್ಟು ಅದು ಆಲ್ಟರ್ನೇಟಿವ್. ಈಗ ನಾವು ಪಲ್ಸ್ ಮ್ಯಾಜಿಕ್ಕೆ ಸಿಕ್ಕಲಿಲ್ಲ ಅಂತ ಸಂದರ್ಭದಲ್ಲಿ, ನಮಗೆ ಲಭ್ಯತೆ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಒಂದು ನ್ಯಾನೇ ಊರಿಗೆ ಬೇಕಾದ್ರೆ ಹೋಗ್ಬೋದು. ಇಲ್ಲಿ ನ್ಯಾನೇ ಊರು ಕೂಡ ನಮಗೆ ಸಿಕ್ಕಲಿಲ್ಲ, ನಮಗೆ ಲಭ್ಯತೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ, ಯಾಕೆ ಯೂರಿಯಾ ನಮ್ಗೆ ಎಲ್ಲ ಭಾಗದಲ್ಲೂ ಸಿಗೋದ್ರಿಂದ ಆ ಒಂದು 2 ಗ್ರಾಮ್ ಯೂರಿಯಾನ ಪ್ರತಿ ಲೀಟರ್ ನೀರು ಕರಗಿಸಿ ಅದಕ್ಕೆ ಬೇಕು ನಾವು ಸಿಂಪಡಣೆ ನಾವು ಮಾಡ್ಬೋದಾಗಿದೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್.
ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನ್ಯೂಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್. ಸರ್, ಈಗ ಇದು ಲಘು ಪೋಷಕಾಂಶಗಳ ಮಿಶ್ರಣ ಅಂತಂದ್ರೆ ಇದರಲ್ಲಿ ಎಲ್ಲ ತರದ ಮಿಶ್ರಣ ಇರುತ್ತೆ, ಹೆಂಗೆ ಒಂದು 4-5 ಕಾಂಬಿನೇಷನ್? ಈ ಲಘು ಪೋಷಕಾಂಶ ಅಂತ ಬಂದ ನಮಗೆ ಮುಖ್ಯವಾಗಿ ಬಂದ ನಮ್ಮ ಒಂದು ಈ ಆಹಾರ ಬೆಳೆ ಆಗಲಿ ಮತ್ತು ದ್ವಿದಳ ಧಾನ್ಯ ಬೆಳೆಗಳಿಗೆ ಮುಖ್ಯವಾಗಿ ಬಂದ ನಮಗೆ ಕಾಳು ಕಟ್ಟೋ ಸಮಯಕ್ಕೆ ತುಂಬ ಅನುಕೂಲ ಆಗೋ ಒಂದು ಪೋಷಕಾಂಶ ಬಂದ ನಮಗೆ ಒಂದು ಸಾರಜನಕ, ಒಂ�ದು ಪೊಟ್ಯಾಶು ಮತ್ತು ಎಲ್ಲ ಒಂದು ಲಘು ಪೋಷಕಾಂಶಗಳು ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಅದು ಪಲ್ಸ್ ಮ್ಯಾಜಿಕಲ್ಲಿ ಎಲ್ಲ ಲಘು ಪೋಷಕಾಂಶಗಳ ಮಿಶ್ರಣ ಇರೋದ್ರಿಂದ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಸರಿಯಾದ ಪ್ರಮಾಣ ಲಭ್ಯವಾಗುತ್ತೆ ಮತ್ತು ಕಾಯಿ ಕಟ್ಟೋದಕ್ಕೆ ಚೆನ್ನಾಗುತ್ತೆ ಮತ್ತು ಹೂ ಉದುರೋದು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಒಂದು ಚಳಿ ಪ್ರಮಾಣ ಹೆಚ್ಚಾದಾಗ, ಇಲ್ಲ ಮೋಡದ ವಾತಾವರಣ ಆದಾಗ ಏನಂತ ನಮ್ಮ ಒಂದು ಅವರೇ ಬೆಳೆಯಲ್ಲಿ ಹೂ ಉದುರೋದು ಕಾಣಿಸ್ಕೊಳ್ತೀವಿ. ಇದಕ್ಕೆ ಪರ್ಯಾಯವಾಗಿ ನಾವು ಒಂದು ನಾವು ನಮ್ಮ ಇದು ಎಸ್ಪೆಷಲ್ ನಾವು ಅವರೇ ಬೆಳೆ ನಾವು ಕುಸ್ಕಿ ಬೆಳೆಯನ್ನು ಬೆಳೆದಾಗ ನಾವು ಪೋಷಕಾಂಶ ಬಳಸೋದು ತುಂಬ ಕಷ್ಟವಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸ್ಪ್ರೇ ಮುಖಾಂತರ ಕೊಡೋದು ತುಂಬ ಉತ್ತಮವಾಗಿರ್ತದೆ. ಸರ್, ಇದರಲ್ಲಿ ಪೋಷಕಾಂಶಗಳ ಕೊರತೆ ಅಂತ ಏನಾದರೂ ಕಂಡು ಬರುತ್ತಾ ಯಾವುದಾದ್ರೂ ಜಾಸ್ತಿ ಮೇಜರಾಗಿ? ಇಲ್ಲ, ಪೋಷಕಾಂಶಗಳ ಕೊರತೆ ಅಂತ ನಾವು ಹೆಚ್ಚಾಗಿ ಕಂಡು ಬರಲ್ಲ. ಯಾಕಂದ್ರೆ ನಮ್ಗೆ ಈ ಒಂದು ಬೆಳೆ ಒಂದು ವಾತಾವರಣ ಸಾಧನಕ್ಕೆ ನಮ್ಮ ಭೂಮಿಗೆ ಸೇರಿಸೋ ಮುಖಾಂತರ ಅನುಕೂಲ ಆಗಿರೋದ್ರಿಂದ ಒಂದು ಕೊರತೆ ಅಂತ ಕಂಡು ಬರೋದಿಲ್ಲ. ಆದ್ರೆ ನಾವು ಒಂದು ಸಮ ಪ್ರಮಾಣದಲ್ಲಿ ಎಲ್ಲ ಒಂದು ಪೋಷಕಾಂಶಗಳನ್ನು ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿದಾಗ ನಮಗೆ ಈ ಒಂದು ಕೊರತೆಗಳು ಕಂಡು ಬರೋದಿಲ್ಲ. ಓಕೆ ಸರ್. ಸರ್, ಇದರಲ್ಲಿ ರೋಗಗಳ ಸಮಸ್ಯೆ ಯಾವ ರೀತಿ, ರೋಗ ಕೀಟಗಳ ಸಮಸ್ಯೆ? ಸರ್, ರೋಗ ಕೀಟಗಳ ಸಮಸ್ಯೆ ಅಂತ ಬಂದರೆ ನಮಗೆ ಒಂದು ಹಳದಿ ನಂಜನ ರೋಗ ಅಂತ ಬರುತ್ತೆ ಮುಖ್ಯವಾಗಿ ಇದು. ಮತ್ತು ಕೀಟಗಳು ಅಂತ ಬಂದರೆ ನಮಗೆ ಈ ಕಾಯಕೊರಕ ತುಂಬಾ ನಮಗೆ ಹಾವಳಿ ಆಗುತ್ತೆ. ಕಾಯಿ ಬಿಟ್ಟ ಸಮಯದಲ್ಲಿ ಕಾಯಕೊರಕ ತುಂಬಾ ಒಂದು ಹಾವಳಿ ತುಂಬ ಆಗುತ್ತೆ. ಅದಕ್ಕೇನು ಕಂಟ್ರೋಲ್ ಮಾಡ್ಬೋದು ಸರ್? ಈಗ ಕಾಯಕೊರಕ ಅಂತ ಬಂದಾಗ ನಾವು ಕೊರಾಜಿನ್ ಅಂತ ಹೇಳ್ತೀವಿ, ಒಂದು ಕೆಮಿಕಲ್ ಬಳಸ್ಬೋದಾಗಿದೆ ಕೊರಾಜಿನ್ ಅಂತೇಳಿ, ಮತ್ತು ಸ್ಪೈನೋಸಾಲ್ ಅಂತೇಳಿ ಕೆಮಿಕಲ್ಸ್ಗಳನ್ನ ಬಳಸ್ಬೋದಾಗಿದೆ. ಸರ್, ಈಗ ಒಂದು ಬಿತ್ತನೆ ಮಾಡಿದ ಅಂದರೆ ಈಗ ಇದು ಮೇಜರಾಗಿ ಯಾವ ಸಮಯದಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸರ್? ಹಿಂಗಾರ ಅಂತ ನೀವು ಹೇಳಿದ್ರಿ, ಹಿಂಗಾರ ಸಮಯ ಅಂದರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು? ಇದು ಹಿಂಗಾರು ಬೆಳೆ, ಪ್ರಮುಖವಾಗಿ ಹಿಂಗಾರು ಬೆಳೆ ಆಗಿರುತ್ತೆ. ಇದು ಅಕ್ಟೋಬರ್ ತಿಂಗಳು ಬಿತ್ತನೆ ತುಂಬ ಸೂಕ್ತ. ಅಕ್ಟೋಬರ್ ಪ್ರಾರಂಭ ಆಗುತ್ತೆ, ಅಕ್ಟೋಬರ್ ನವಂಬರ್ ತಿಂಗಳೊಳಗೆ ನಮ್ಮ ಹಿಂಗಾರು ಬೆಳೆ ಯಾವುದೇ ಆಗಲಿ ಅಕ್ಟೋಬರ್ ನವಂಬರ್ ತಿಂಗಳೊಳಗೆ ನಾವು ಬಿತ್ತನೆ ಮುಗಿಸೋದು ತುಂಬಾ ಉತ್ತಮ. ಓಕೆ, ನಾವು ಡಿಸೆಂಬರು ಜನವರಿ ಆ ಮಟ್ಟಕ್ಕೆ ಹೋಗೋದಿಲ್ಲ ಸರ್. ಆ್ಯಕ್ಚುಲಿ ನಾವು ಸಾಕಷ್ಟು ಜನ ಕೇಳಿದ್ವಿ, ಅದು ಏನಕ್ಕೆ? ಈ ಒಂದು ಉತ್ತಮ ಪ್ರಶ್ನೆ ಕೂಡ ಕೇಳಿದ್ರೆ ನಮಗೂ ಕೂಡ ನಮ್ಮ ರೈತ ಬಂದರು ಕೂಡ ಅನುಕೂಲ ಆಗುತ್ತೆ ಈ ಪ್ರಶ್ನೆ ಮೂಲಕ. ಈಗ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಒಂದು ರಾಜ್ಯದ ಒಂದು ಕಾಲಮಾನ ಪ್ರಕಾರ ನೋಡ್ತಾ ಬಂದರೆ ಪೂರ್ವ ಮುಂಗಾರು, ಮುಂಗಾರು ಮತ್ತು ಹಿಂಗಾರು ಅಂತೇಳಿ 3 ಹಿಂಗಡ್ಡೆ ನಮ್ಮ ಕೃಷಿ ಪದ್ಧತಿಗಳು ಮಾಡ್ತೀವಿ. ಈಗ ಪೂರ್ವ ಮುಂಗಾರು ಅಂತ ಬಂದ ನಮಗೆ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಪೂರ್ವ ಮುಂಗಾರು ಬೆಳೆಗಳು. ಬಂದ ನಮ್ಮ ಈ ಒಂದು ರಾಜ್ಯದಲ್ಲಿ ಬಂದ ನಮಗೆ ಹೆಸರು, ಉದ್ದು, ಅಲಸಂದೆ ಈ ಬೆಳೆಗಳನ್ನ ಪ್ರಮುಖವಾಗಿ ಪೂರ್ವ ಮುಂಗಾರು ಬೆಳೆಗಳನ್ನ ಮಾರ್ಚ್ ಏಪ್ರಿಲ್ ನಾವು ಬಿತ್ತನೆ ಮಾಡ್ತೀವಿ. ಅಂದರೆ ಜೂನ್ಗೆಲ್ಲ ಇದು ಕಟಾವು ಬಂದ್ಬಿಡ್ತದೆ. ಮತ್ತು ಜೂನಿಂದ ನಮ್ಗೆ ಆಗಲೇ ಗೊತ್ತಿರೋಂಗೆ ಮುಂಗಾರು ಪ್ರಾರಂಭ ಆಗುತ್ತೆ. ಮುಂಗಾರು ಅಂತ ಬಂದು ನಮ್ಮ ರಾಜ್ಯದ ಪ್ರಮುಖ ಒಂದು ಕಾಲ ಆಗಿರ್ತದೆ, ಕೃಷಿ ಬೆಳೆಗಳ ಕಾಲ ಆಗಿರ್ತದೆ. ಈ ಕಾಲದಲ್ಲಿ ಎಲ್ಲ ಒಂದು ದೀರ್ಘಾವಧಿ ಬೆಳೆಗಳನ್ನ ಮತ್ತು ಪ್ರಮುಖ ಕೃಷಿ ಬೆಳೆಗಳನ್ನ ನಾವು ಮುಂಗಾರು ಬೆಳೆಗಳ ಮುಂಗಾರು ಕಾಲದಲ್ಲಿ ನಾವು ಕಾಣ್ತೀವಿ. ಅದು ಜೂನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಇರ್ತದೆ ಈ ಒಂದು ಮುಂಗಾರು ಕಾಲ. ಅಲ್ಲಿ ಎಲ್ಲ ಒಂದು ಪ್ರಮುಖ ಕೃಷಿ ಬೆಳೆಗಳನ್ನ ಕಾಣ್ತೀವಿ. ತದನಂತರ
ಪೂರ್ವ ಮುಂಗಾರು ಮತ್ತು ಮುಂಗಾರು ಆದಮೇಲೆ ಸೆಪ್ಟೆಂಬರ್ ಆದಮೇಲೆ ಮತ್ತು ಅಕ್ಟೋಬರಿಂದ ಅಂತ ಬಂದರೆ ನಮಗೆ ಹಿಂಗಾರು ಪ್ರಾರಂಭ ಆಗುತ್ತೆ. ಆ ಅಕ್ಟೋಬರ್ ನವಂಬರ್ವರೆಗೂ ನಾವು ಬಿತ್ತನೆ ಕಾರ್ಯಗಳನ್ನ ಮಾಡ್ಬೋದಾಗಿದೆ. ತದನಂತರ ಅಕ್ಟೋಬರ್ ನವಂಬರ್ ಕಳೆದ ಮೇಲೆ ಏನಾಗುತ್ತೆ, ಒಂದು ಚಳಿ ಪ್ರಮಾಣ ಹೆಚ್ಚಾಗುತ್ತೆ, ಏನಾಗುತ್ತೆ ಈ ಡಿಸೆಂಬರ್ ನಂತರ ನಾವು ಬಿತ್ತನೆ ಮಾಡೋದಕ್ಕೆ ಮುಂದಾಗೋದಿಲ್ಲ ಯಾವುದೇ ನಮ್ಮ ಕೃಷಿ ಬೆಳೆಗಳಾಗಲಿ ತಗೊಂಡ್ರೆ ನಮಗೆ. ಯಾಕಂದರೆ ಮಣ್ಣಿನ ಒಂದು ಉಷ್ಣಾಂಶ ಇರಬೇಕು. ಯಾಕಂದರೆ ನಾವು ಏನೇ ಬಿತ್ತನೆ ಮಾಡಿದ್ರು ಕೂಡ ಉಷ್ಣಾಂಶ ಇದ್ದರೆ ಅದು ನಮ್ಮ ಮಣ್ಣು ಹಾಕಿದಂಥ ಬೀಜ ಮೊಳಕೆ ಆಗುತ್ತೆ ಮತ್ತು ಒಂದು ಉತ್ತಮವಾದ ಬೆಳೆ ಪ್ರಯತ್ನ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ನಮಗೆ ಅಕ್ಟೋಬರ್ ನವಂಬರ್ ತಿಂಗಳು ಒಳಗೆ ಬಿತ್ತನೆ ಮಾಡಬೇಕಾದ್ರೆ ಡಿಸೆಂಬರ್ ತಿಂಗಳು ಬಿತ್ತನೆ ಮಾಡಿದ ಏನಾಗುತ್ತೆ, ನಮಗೆ ಒಂದು ಮಣ್ಣಿನ ಉಷ್ಣಾಂಶ ಕಾಯೋದಿಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ಮೊಳಕೆ ಪ್ರಮಾಣ ಆಗೋದಿಲ್ಲ ಮತ್ತು ಉತ್ತಮವಾದ ಬೆಳೆ ನಮಗೆ ಪಡೆಯೋದಕ್ಕಾಗಿಲ್ಲ. ಹಾಗಾಗಿ ಅಕ್ಟೋಬರಿಂದ ನವಂಬರ್ ತಿಂಗಳೊಳಗೆ ಎಲ್ಲ ಒಂದು ಬಿತ್ತನೆ ಕಾರ್ಯಗಳು ನಮಗೆ ಮುಗಿದೋಗುತ್ತೆ. ಮುಗ್ದೋಗುತ್ತೆ. ಓಕೆ ಸರ್, ಈ ಅವರೇ ಬಿತ್ತನೆ ಮಾಡಿದ ಎಷ್ಟು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ, ಮೊದಲನೇ ಕಟಾವು ಯಾವಾಗ ತಗೋಬೋದು ಸರ್? ಈಗ ಒಂದು ಅವರೆ ಬೆಳೆ ನಮ್ಗೆ ಆಗಲಿ ಅವಧಿಯನ್ನು ಬಂದಾಗ ನಮಗೆ ಯಾವ ನಮ್ಮ ಒಂದು ಕೃಷಿ ಉದ್ಯಮ ಬಿಡುಗಡೆ ಮಾಡೋ ತಳಿಗಳಾಗಲಿ ಈ ನಮ್ಮ ಸ್ಥಳೀಯವಾಗಿ ಬಳಸುವಂಥ ತಳಿಗಳಾಗಿ ನೋಡಿದಾಗ ಈ ಎಲ್ಲ ನಮ್ಮ ಅವರೆ ಬೆಳೆಗಳ ತಳಿಗೆ ಬಂದಾಗ ಒಂದು 3 ತಿಂಗಳು ಕಾಲಾವಧಿ ನಮಗೆ 3 ತಿಂಗಳು ಬರ್ತವೆ ನಮಗೆ. ಹಾಗಾಗಿ ಒಂದು ಈ ಬೆಳೆ ಅಂತ ಬಂದಾಗ ನಮಗೆ 60 ದಿನ 2 ತಿಂಗಳ ಕಾಲ ಇದು ಬೆಳವಣಿಗೆ ಬೇಕಾಗುತ್ತೆ. ತದನಂತರ ಒಂದು 70 ದಿನ ಆದಮೇಲೆ ನಮಗೊಂದು ಹೂವಿನ ಒಂದು ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ, ಹೂ ಪ್ರಾರಂಭ ಆಗುತ್ತೆ. ತದನಂತರ ಒಂದು ಹೂ ಆದಮೇಲೆ ಒಂದು 15 ದಿನಕ್ಕೆ ನಮಗೆ ಕಾಯಾಗುತ್ತೆ. ಒಂದು ಮೊದಲನೇ ಕಟಾವು ಒಂದು 80-90 ದಿನಕ್ಕೆ ನಾವು ಮೊದಲನೇ ಕಟಾವು ಮಾಡ್ಕೊಬೋದು. ನಾನು ಆಗಲೇ ಹೇಳ್ದಂಗೆ ಒಂದು ನೀರಿನ ಅನುಕೂಲತೆ ಇದ್ದರೆ, ನಮಗೇನಾದರೂ ನೀರಿನ ಒಂದು ಅನುಕೂಲತೆ ಇದ್ದರೆ ಮತ್ತೆ ನೀರು ಹಾಯಿಸ್ಕೊಂಡು ಮತ್ತೆ ಬೇಕಾದ್ರೆ ಮತ್ತೆ 2ನೇ ಬೆಳೆ ತೆಗಿಬೋದು. ಅದೇ ಗಿಡದಲ್ಲಿ ನಾವು ಮತ್ತೆ ಹೂ ಆಗುತ್ತೆ, ಮತ್ತು ನಾವು ಕಾಯಿ ಕೂಡ ಪಡಿಬೋದು, 2ನೇ ಬೆಳೆ ಪಡಿಬೋದು. ಮತ್ತು ಅದೇ ರೀತಿ ಮತ್ತೆ ಕಟಾವು ಮಾಡಿ ಮತ್ತು 3ನೇ ಬೆಳೆ ಕೂಡ ನಾವು ಪಡಿಬೋದು. ಓಕೆ, ಮ್ಯಾಕ್ಸಿಮಮ್ ಈ ರೀತಿ ಒಂದು 3 ಬೆಳೆ ಪಡಿಬೋದು, ತೊಂದರೆ ಇಲ್ಲ. ಅದೇನು ತೊಂದರೆ ಇಲ್ಲ. 4ನೇ ಬೆಳೆ ಭಾರಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಯಾಕಂದರೆ ಗಿಡದ ಬೆಳವಣಿಗೆ ಕೂಡ ನಮಗೆ ಆಗಲೇ 2 ಬೆಳೆ ತೆಗೆದಿರ್ತೀವಿ, ಅದು ಕೂಡ ಪೋಷಕಾಂಶ ಕಡಿಮೆ ಆಗ್ತದೆ. ಪ್ರತಿ ಬಾರಿ ನಾವು ಹೂ ಬಿಟ್ಟ ಸಮಯದಲ್ಲಿ ನಾವು ಆಗಲೇ ಹೇಳಿದ್ರೆ ಪಲ್ಸ್ ಮ್ಯಾಜಿಕ್ ಅದು ಸಿಂಪಡಣೆ ಮಾಡ್ತಾ ಇರಬೇಕಾಗುತ್ತೆ. ಅದು ಒಂದು ಲಘು ಪೋಷಕಾಂಶ ಮಿಶ್ರಣ ಆಗಿರೋದ್ರಿಂದ ಹೂವಿನ ಒಂದು ಉದುರುವಿಕೆ ಕಡಿಮೆ ಆಗುತ್ತೆ, ಕಾಯಿನ ಇಳುವರಿ ಚೆನ್ನಾಗುತ್ತೆ, ಮತ್ತು ಉತ್ತಮ ಇಳುವರಿ ಪಡೆಯೋಕೆ ನಮಗೆ ಕೂಡ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಸರ್, ಈಗ ಇದನ್ನು ಏಕಬೆಳೆಯಾಗಿ 1 ಎಕರೆಯಲ್ಲಿ ನಾವು ಮಾಡಿದಾಗ ಎಷ್ಟು ಇಳುವರಿ ಬರುತ್ತೆ ಸರ್? ಈಗ ಏಕಬೆಳೆ ಪದ್ಧತಿ ಅಂತ ಬಂದಾಗ ನಮಗೆ ಈಗ ನಮ್ಮ ಈ ದಕ್ಷಿಣ ಜಿಲ್ಲೆಗಳಲ್ಲಿ ಬಂದಾಗ ಇದು ಏಕಬೆಳೆ ಪದ್ಧತಿಗೆ ನಾವು ಕಾಣ್ತಾ ಇದ್ವಿ. ಈಗ ಆಗಲೇ ಹೇಳಿದಾಗ ನಾನು ಹಸಿಕಾಯಿ ಅಂತ ನಾವೇನು ಬಳಸಿದಾಗ 12-15 ಕ್ವಿಂಟಲಷ್ಟು ಹಸಿಕಾಯಿ ನಾವು ಪಡಿಬೋದಾಗಿದೆ. ಈ ಒಣಕಾಳು ನಾವೇನು ಮಾಡ್ತೀವಿ ಅಂದರೆ ನಾವೇನು ಒಣಗಿಸಿ ಕಾಳು ಮಾಡ್ಕೊಳ್ತೀವಿ ಅಂದರೆ 3-4 ಕ್ವಿಂಟಲಷ್ಟು ನಾವು ಇಳುವರಿ ನಾವು ಪಡಿಬೋದಾಗಿದೆ. ಸರ್, ಈಗ ಅಕ್ಕಡಿ ಸಾಲಲ್ಲಿ ಬೆಳಿತೀನಿ ಅಂದರೆ ಅಕ್ಕಡಿ ಸಾಲ ಬೆಳೆದಾಗ ನಮಗೆ ಸ್ವಲ್ಪ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ನಮಗೆ ಒಂದು ಏಕಬೆಳೆ ಪದ್ಧತಿ ಬಂದಾಗ ನಮಗೆ ಗಿಡದ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿರ್ತದೆ. ಅಕ್ಕಡಿ ಸಾಲ ಬಂದ ನಮಗೆ 12-15 ಕ್ವಿಂಟಲ್ ನಾವು ಏನು ಏಕಬೆಳೆ ಪದ್ಧತಿಯಲ್ಲಿ ಬೆಳಿತಿದ್ವಿ, ಸ್ವಲ್ಪ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು 10-12 ಕ್ವಿಂಟಲ್ ಅಷ್ಟು ನಾವು ಇಳುವರಿ ತೆಗಿಬೋದಾಗಿದೆ. ಓಕೆ ಸರ್. ಸರ್, ಈಗ ಇದಕ್ಕೆ ಒಂದು ಮಾರ್ಕೆಟಲ್ಲಿ ಏನು ದರ ಇರುತ್ತೆ, ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಮಾಡ್ಬೋದು ಸರ್? ಈಗ 1 ಎಕರೆ ನಾವು ಬಿತ್ತನೆಯಿಂದ ಹಿಡಿದು ಒಂದು ಭೂಮಿ ಸಿದ್ಧತೆಯಿಂದ ಒಂದು ಅವರೇ ಬೆಳೆ ಒಂದು ಭೂಮಿ ಸಿದ್ಧತೆಯಿಂದ ಹಿಡಿದು ನಾವು ಬಿತ್ತನೆ ಮಾಡಿ ಮತ್ತು ಒಂದು ರಾಸಾಯನಿಕ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಬಳಕೆ ಮತ್ತು ಒಂದು ಪಲ್ಸ್ ಮ್ಯಾಜಿಕ್ ಸಿಂಪಡಣೆ ಮತ್ತು ಕಟಾವು ಇವೆಲ್ಲ ನೋಡಿಕೊಂಡ್ರೆ ಒಂದು ಸರಾಸರಿ ಅಂದರೆ 1 ಎಕರೆ ಪ್ರದೇಶಕ್ಕೆ ನಮಗೆ 20-25 ಸಾವಿರ ರೂಪಾಯಿ ನಮಗೆ ಖರ್ಚಾಗುತ್ತೆ 1 ಎಕರೆ ಬೆಳಿಬೇಕು ಅಂತಂದರೆ. ನಮಗೆ ಅಂದಾಜು ರೇಟ್ ನಮ್ಗೆ 12-15 ಕ್ವಿಂಟಲ್ ನಮಗೆ ಸರಾಸರಿ ಇಳುವರಿ ನಮಗೆ ಈ ಬೆಳೆಯಲ್ಲಿ ಪಡಿಬೋದಾಗಿದ್ದು ಕೂಡ ನಮ್ಮ ಒಂದು ಮಾರ್ಕೆಟ್ ರೇಟು 30-40 ರೂಪಾಯಿ ಅದು ಕೂಡ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. 1 ಎಕರೆಗೆ 50-60 ಸಾವಿರ ಮಿನಿಮಮ್ ಪಡಿಬೋದು. ಮಿನಿಮಮ್ ಅಷ್ಟಾದರೂ ನಾವು ಅದರಲ್ಲಿ ಲಾಭವನ್ನು ಪಡಿಬೋದು. ಸರ್, ನಮಗೆ ಇಷ್ಟೊತ್ತು ಈ ಒಂದು ಅವರೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ಸರ್. ಯಾವ ರೀತಿ ಅವರೆ ಬೆಳೆಯನ್ನು ಮಾಡಬೇಕು, ಅದರಲ್ಲಿ ಯಾವ ಸೀಸನ್ ಸೂಕ್ತ, ನಾವು ಏನಕ್ಕೆ ಬೆಳೆಯಬೇಕು, ತಳಿಗಳ ಆಯ್ಕೆ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದರಿಂದ ಧನ್ಯವಾದಗಳು. ವೀಕ್ಷಕರ, ಎಷ್ಟೊತ್ತು ನಮಗೆ ಡಾಕ್ಟರ್ ಎಂ ಪದ್ಮನಾಭನ್ ಸರ್ ಅವರು ಹೇಳ್ತಾ ಇದ್ರು ಯಾವ ರೀತಿ ಒಂದು ಅವರೆಯಲ್ಲಿ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅದಲ್ಲದೆ ಸೀಸನ್ ಅಂತ ಬಂದಾಗ ಹಿಂಗಾರು ಮಳೆಯ ಸೀಸನ್ ಅಂದರೆ ಹಿಂಗಾರು ರಬಿ ಸೀಸನ್ ಅಂತ ಏನು ಹೇಳ್ತೀವಿ ಆ ಸಮಯದಲ್ಲೇ ಬೆಳೆದ್ರೆ ಉತ್ತಮವಾದ ಒಂದು ಫಸಲು ಬರುತ್ತೆ, ಆಮೇಲೆ ಗುಣಮಟ್ಟನೂ ಕೂಡ ಈ ಕಾಲದಲ್ಲೇ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಪಲ್ಸ್ ಮ್ಯಾಜಿಕ್ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸಿಂಪಡಣೆ ಮಾಡಬೇಕು, ಅದು ಸಿಗಲಿಲ್ಲ ಅಂತಂದರೆ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಇನ್ನೇನು ಯೂಸ್ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.